पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवते अष्टादशाध्यायिनी अम्ब त्वाम् अनुसन्धधामि गीते भवद्वेषिणी वसुदेवसुतं देवं कंसचाणूरमर्दनं देवकी परमानन्दम् श्रीकृष्णं वन्दे जगद्गुरुं वंशीविभूषितकरान्नवनीरदावात् पीताम्बराद् अरुणबिम्बफलाधरोष्ठात् पूर्णेन्दुसुन्दरमुखाद् अरविन्दनेत्रात् कृष्णात् परम् किमपि तत्त्वमहं न जाने ब्रह्मार्पणं ब्रह्म हविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना ॐ शान्तिः 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 ಪುಣ್ಯ ಶ್ಲೋಕ ನಮ್ಮ ಕನ್ನಡ ನಾಡಿನ ಸಾಹಿತ್ಯ ಸಂಸ್ಕೃತಿ ಅಧ್ಯಾತ್ಮ ಈ ಜಗತ್ತಿಗೆ ಪ್ರಾಣಸ್ವರೂಪವಾಗಿದ್ದ ನಮ್ಮ ಡಿ ವಿ ಗುಂಡಪ್ಪನವರ ಸ್ಮರಣೆ ಮಾಡ್ತಾ ಅವರು ಸಂಸ್ಥಾಪನೆ ಮಾಡಿರುವಂಥ ಈ ವೇದಿಕೆ ಈ ಸಂಸ್ಥೆ ಅವರ ಮುಖ್ಯ ಲಕ್ಷ್ಯ ಅವರ ಮುಖ್ಯ ಲಕ್ಷ್ಯ ಏನಾಗಿತ್ತು ಅಂದರೆ ಕೇಳಿಸ್ತಾ ಇಲ್ವಾ ಕೇಳಿಸ್ತಾ ಇದೆ ಅಲ್ವಾ ಏನಾಗಿತ್ತು ಅಂದರೆ ಈ ವೇದಿಕೆಯಿಂದ ಸಮಾಜಕ್ಕೆ ಒಂದು ಮಾರ್ಗದರ್ಶನ ಅಧ್ಯಾತ್ಮದಿಂದ ಸಾಹಿತ್ಯದಿಂದ ಆಗಬೇಕು ಇವತ್ತು ಈ ನಾಲ್ಕು ದಿವಸಗಳ ಈ ಜ್ಞಾನ ಯಜ್ಞದ ಸಮಾಪನೆ ತಮ್ಮೆಲ್ಲ ಇಲ್ಲಿ ಸೇರಿರುವ ವಿದ್ವಾಂಸರಿಗೆ ಮತ್ತು ನಮ್ಮ ಬಿದುಷಿ ಮಾತೃಶಕ್ತಿಗಳೇ ಸ್ವಾಗತ ಮತ್ತು ನನ್ನ ವಿನಮ್ರ ಅಭಿವಾದನೆ ಜೀವನದ ಲಕ್ಷ್ಯ ಏನು ಒಂದು ಸಾರಿ ಒಬ್ಬರು ಕೇಳಿದರು ನನ್ನ ಕೈನಲ್ಲಿ ಇವಾಗ ಮನುಷ್ಯ ದಾರಿ ಮರ್ತುಬಿಟ್ಟಿದ್ದಾನ ಏನಾಗಿದೆ ನಾನು ಹೇಳಿದ ದಾರಿ ಮರ್ತಿಲ್ಲ ಲಕ್ಷ್ಮೇ ಮರ್ತು ಹೋಗಿದೆ ಅಂತ ಹೇಳಿ ಎಲ್ಲ ದಾರಿಗಳು ಪರಮಾತ್ಮನಿಗೆ ಹೋಗಿ ಸೇರೋದು ರಾವಣನ ದಾರಿನೂ ರಾಮಕ್ಕೆ ಹೋಗಿ ಸೇರೋದು ನಾವು ದಾರಿ ತಪ್ಪಿಲ್ಲ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಯಾವ್ಯಾವ ಸ್ವರೂಪದಲ್ಲಿ ಯಾವ್ಯಾವ ಮಾರ್ಗ ಅವಲಂಬನೆ ಮಾಡಿದ್ರೂ ಆ ಎಲ್ಲ ಮಾರ್ಗಗಳು ಕೊನೆಗೆ ಭಗವಂತನಿಗೆ ಹೋಗಿ ಮುಟ್ಟುತ್ತೆ ನಾವು ಮಾರ್ಗ ಏನು ತಪ್ಪಿಲ್ಲ ನಾವು ಗುರಿಯನ್ನೇ ಬಿಟ್ಟಿದ್ದೀವಿ ಗುರಿ ಮರ್ತುಬಿಟ್ರೆ ಏನಾಗುತ್ತೆ ನಮ್ಮ ಜರ್ನಿಯೇ ಒಂದು ವಾಂಡರಿಂಗ್ ಅಂತ ಆಗ್ಬೋದು ಸುಮ್ಮನೆ ನಾವು ನಡೀತಾ ಇದ್ದೀವಿ ನಡೀತಾ ಇದ್ದೀವಿ ಎಲ್ಲಿ ಥರದ ಬೇಕು ಇತ್ತು ವಿ ಹ್ಯಾವ್ ಲಾಸ್ ದ ಏಮ್ ಆಫ್ ಲೈಫ್ ನಾಟ್ ದ ಪಾತ್ ಅರ್ಜುನನು ಏನು ಮಾಡ್ಕೊಂಡಿದ್ದ ಅವನ ಲಕ್ಷ್ಯವನ್ನೇ ಮರೆತುಬಿಟ್ಟ ಬೆಳಗಾಗ್ತಾ ಇದೆ ಸಾಯಂಕಾಲ ಆಗ್ತಾಯಿದೆ ದಿನ ಕಳೀತಾ ಇದೆ ಆ ಒಂದು ತೃಪ್ತಿ ಅನ್ನೋದು ಇದೆಯಲ್ಲ ಇನರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಅದು ನಮಗೆ ಆಗ್ತಾ ಇಲ್ಲ ಬರ್ತಾ ಇಲ್ಲ ಏನೋ ತಾತ್ಕಾಲಿಕವಾದ ಉಪಚಾರಗಳು ನಾವು ಮಾಡ್ಕೋತಾ ಇರ್ತೀವಿ ಮಾತ್ರ ಎರಡು ಬೇಕಾಗಿರೋದು ನಮಗೆ ಒಂದು ಬೌದ್ಧಿಕ ಸಮಾಧಾನ ಅಂತ ಹೇಳ್ತೀವಿ ಇನ್ನೊಂದು ಭೌತಿಕ ಸಮೃದ್ಧಿ ಅಂತ ಹೇಳ್ತೀವಿ ನಮಗೆ ಬುದ್ಧಿಯೊಳಗೆ ಸಮಾಧಾನವೂ ಬೇಕು ಆ ಸಮಾಧಾನ ಅಂದರೆ ಏನರ್ಥ ಬುದ್ಧಿ ಶಾಂತವಾಗಿರಬೇಕು ಶಾಂತಿ ಯಾರಿಗೆ ಬೇಕು ನಮ್ಮ ಒಳಗಡೆಯಲ್ಲಿ ಇವಾಗ ನಾವು ಏನು ಕಳ್ಕೊಂಡಿದ್ದೀವಿ ಸುಖ ಕಳ್ಕೊಂಡಿದ್ದೀವ ಇಲ್ಲ ಸುಖಕ್ಕೋಸ್ಕರ ಭಗವಂತ ಬೇಕಾಗಿದೆಯಾ ಬೇಕಾಗಿಲ್ಲ ನಾವು ನಮ್ಮ ಪುರುಷಾರ್ಥದಿಂದ ಸಾಕಷ್ಟು ಸುಖಗಳನ್ನು ಸಂಪಾದನೆ ಮಾಡ್ಕೋಬೋದು ಅದಕ್ಕೆ ಭಗವಂತ ಏನು ಬೇಕಾಗಿಲ್ಲ ನಮ್ಗೆ ಭಗವಂತ ಎಲ್ಲಿ ಬೇಕಾಗಿದೆ ಗೀತೆ ಎಲ್ಲಿ ಬೇಕಾಗಿದೆ ನಮಗೆ ಶಾಂತಿಗೋಸ್ಕರ ಬೇಕಾಗಿದೆ ಎಷ್ಟೋ ಹತ್ರ ಸಾಕಷ್ಟು ಧನ ವೈಭವಗಳೆಲ್ಲ ಇದೆ ಸುಖ ಸಂಪದಗಳೆಲ್ಲ ಇದೆ ಮಾತ್ರ ಶಾಂತಿ ಇರುವುದಿಲ್ಲ ಇವಾಗ ಶಾಂತಿ ಯಾಕಿಲ್ಲ ನಮ್ಮ ಹತ್ರ ನೋಡಿ ಜೀವನವನ್ನು ಒಂದು ಸರಿಯಾಗಿ ನಾವು ಜೀವಿಸ್ಬೇಕಾದ್ರೆ ಮೂರು ಕ್ವಾಲಿಫಿಕೇಷನ್ ಬೇಕು ನಮಗೆ ನಮ್ಮ ಬುದ್ಧಿ ಶಾಂತವಾಗಿರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ಶರೀರ ಸ್ವಸ್ಥವಾಗಿರಬೇಕು ಶರೀರ ಸ್ವಸ್ಥವಾಗಿದ್ದರೆ ಮನಸ್ಸು ಪ್ರಸನ್ನವಾಗಿದ್ದರೆ ಬುದ್ಧಿ ಶಾಂತವಾಗಿದ್ದರೆ ನಮಗೆ ಒಂದು ಸರಿಯಾಗಿದ್ದೀವಿ ನಾವು ಒಂದು ಆನಂದನ್ನು ಅನುಭವಿಸೋಕೆ ಸಾಧ್ಯವಾಗ್ಬೋದು ಇದ್ರಲ್ಲಿ ಯಾವುದ್ರೂ ಕೊರತೆ ಆದರೆ ಬ್ಯಾಲೆನ್ಸ್ ಸ್ವಲ್ಪ ಅಪ್ಸೆಟ್ ಆಗುತ್ತೆ ಇವಾಗ ಎಲ್ಲ ಅಪ್ಸೆಟ್ ಆಗಿರೋದು ಎಲ್ಲಿಂದ ಸರಿಪಡಿಸ್ಕೋಬೇಕು ನಾವು ಮೇಲಿಂದ ಸರಿಪಡಿಸ್ಕೋಬೇಕು ಮುಂಚೆ ಬುದ್ಧಿ ಸರಿ ಹೋಗಬೇಕು ಬುದ್ಧಿ ಸರಿ ಹೊರಟೋದ್ರೆ ಮನಸ್ಸು ಸರಿ ಹೋಗುತ್ತೆ ಮನಸ್ಸು ಸರಿ ಹೋದರೆ ಶರೀರವ್ರು ಸರಿ ಹೋಗುತ್ತೆ ಎಲ್ಲ ಬುದ್ಧಿಯಿಂದ ಗೈಡ್ ಆಗ್ತಾ ಇರೋದು ಇವಾಗ ಏನಾಗಿದೆ ನೋಡಿ ಒಂದು ದೃಷ್ಟಾಂತ ತಮ್ಮಂದಿಡ್ತಿಂಥವರೆಲ್ಲ ವಿದ್ವಾಂಸರು ಎಲ್ಲ ಸಾಧಕರು ಎಲ್ಲ ಒಳ್ಳೆಯ ಶಿಷ್ಯರು ಈ ಶರೀರ ಅನ್ನೋದು ಒಂದು ರಥ ಪಂಚಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಇದು ಕುದುರೆಗಳು ಈ ರಥದ ಕುದುರೆಗಳು ಈ ಮನಸ್ಸಿದೆಯಲ್ಲ ಇದೆ ಲಗಾಮ್ ರಜ್ಜು ಅಂತ ಇದೆಯಲ್ಲ ಅದೇ ಸಾರಥಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಈ ಬುದ್ಧಿಯಲ್ಲಿರೋ ಅಹಂಕಾರ ಇದೆಯಲ್ಲ ಅರ್ಜುನ ಇದನ್ನಲ್ಲ ಇವ ರಥಿ ಇದ್ರ ಪ್ಯಾಸೆಂಜರು ಈ ಶರೀರದ ರಥದ್ದು ಈ ಮನಸ್ಸಿನ ಲಗಾಮು ಲಗಾಮ್ ಯಾರ ಹತ್ರ ಇರಬೇಕಪ್ಪ ಯಾವ ವಾಹನದಲ್ಲೂ ನಾವು ಕೂತ್ಕೋತೀವಲ್ಲ ಅದನ್ನು ಯಾರು ನಡೆಸ್ತಾರೆ ಅದ್ರ ಡ್ರೈವರ್ ನಡೆಸೋದು ಪ್ಯಾಸೆಂಜರ್ ನಡೆಸೋದಿಲ್ಲ ಅದನ್ನು ಪ್ಯಾಸೆಂಜರ್ಗೆ ನಡ್ಸೋಕ್ಕೆ ಬರೋಲ್ಲ ಹೌದೋಲ್ವ ಈ ಶರೀರದ ರಥದ್ದೂ ನಮ್ಮಲ್ಲಿರೋ ಅಹಂಕಾರ ಬುದ್ಧಿ ಒಳಗಿದೆಯಲ್ಲ ಅದು ಇದು ರಥಿ ಪ್ಯಾಸೆಂಜರು ಯಾತ್ರಿ ಅದು ಅದು ಡ್ರೈವರಲ್ಲ ಅದು ಅದು ಸಾರಥಿ ಅಲ್ಲ ಅದು ಯಾರು ವಿವೇಕ ಸಾರಥಿ ಆ ಸಾರಥಿ ಕೈನಲ್ಲಿ ಮಣ್ಣಿನ ಲಗಾಮ್ ಇದ್ದರೆ ಏನಾಗುತ್ತೆ ಅದು ನೋಡಿಕೊಂಡು ಯಾತ್ರೆ ಒಳಗೆ ಎಲ್ಲಿ ಹಳ್ಳ ಇದೆ ಎಳು ಇದೆ ಏನು ಆಹಾರ ವಿಹಾರ ತೊಗೊಂಡ್ರೆ ಶರೀರ ಸರಿಯಾಗಿರುತ್ತೆ ಹ್ಯಾ ಸಂಬಂಧನ ನಿರ್ವಹಿಸಿದರೆ ಮನಸ್ಸು ಪ್ರಸನ್ನಾಗಿರುತ್ತೆ ಶಾಂತಿಯನ್ನು ಹ್ಯಾಕ್ ಪಡೆಯೋಕೆ ಸಾಧ್ಯ ಅದೆಲ್ಲ ನೋಡ್ಕೊಂಡು ಸಾರಿಸಿ ಇಂದ್ರಿಯಗಳನ್ನು ಬೋಡಿಸುತ್ತೆ ಏನೋ ವಿವೇಕ ಮತ್ತು ನಮಗೇನಾಗಿದೆ ಅರ್ಜುನನ್ಗೇನಾಗಿತ್ತು ಆ ವಿವೇಕ ಸೆಟ್ಟೆ ಸೈಡ್ ಆಗೋಯ್ತು ಪ್ಯಾಸೆಂಜರ್ ತನ್ನ ಕೈನಲ್ಲಿ ಹಿಡ್ಕೊಂಬಿಟ್ಟ ನಮ್ಮ ಬುದ್ಧಿಯಲ್ಲಿರೋ ಅಹಂಕಾರ ಮನಸ್ಸು ರೂಪಿ ಲಗಾಮನ್ ತನ್ನ ಕೈನಲ್ಲಿ ತೊಗೊಂಡ್ಬಿಡುತ್ತೆ ತಗೊಂಡ ತಕ್ಷಣ ಏನಾಗುತ್ತೆ ಇಂದ್ರಿಯಗಳು ವಿಶಿತ್ ಕಡೆಗೆ ಹೋಗುತ್ತೆ ಮನಸ್ಸು ಇಂದ್ರಿಯ ಜೊತೆಲಿ ಹೋಗುತ್ತೆ ಆ ಬುದ್ಧಿಲಿರೋ ಅಹಂಕಾರ ಅದ್ರ ಜೊತೇಲಿ ಎಳ್ಕೊಂಡು ಹೊರಟು ಹೋಗುತ್ತೆ ಕೆಳಗಡೆ ಹೋದ ತಕ್ಷಣ ಪೂರ್ತಿ ಯಾತ್ರೆಯ ಜೀವನದ ಕೆಳಗೆ ಹೋಗಿ ಶುರುವಾಗುತ್ತೆ ನಾನಾ ಪ್ರಕಾರ ಸಮಸ್ಯೆಗಳು ರೋಗಶೋಗಿಗಳು ಎಲ್ಲ ಜೀವನದಲ್ಲಿ ಬರೋಕ್ಕಾಗುತ್ತೆ ಅಶಾಂತಿ ಬರುತ್ತೆ ಎಲ್ಲ ಇವಾಗ ನಾವು ಏನು ಮಾಡಬೇಕಾಗಿದೆ ನಾವು ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ದೇನೆ ಸಾರ್ಥಿ ಕೈಲಿ ಕೊಡಬೇಕು ಅದನ್ನು ನಾವು ಸಾಕ್ಷಿ ಹೋದಾಗ ತಟಸ್ಥವಾಗಿ ಆ ಸಾಕ್ಷಿ ಹ್ಯಾ ಕರ್ಕೊಂಡು ಹೋಗ್ತಾನೋ ವಿವೇಕ ಯಾಕೆ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ಬೇಕು ನಾವು ಪೂರ್ತಿ ಶಿಕ್ಷಣ ಯಾಕೆ ಮನುಷ್ಯನಿಗೆ ಬೇಕಾಗಿರೋದು ವಿವೇಕ ಜಾಗರಣೆಗೋಸ್ಕರ ಈ ನಮ್ಮ ವ್ಯಾಖ್ಯಾನದ ಮೂರು ಪ್ರಯೋಜನ ಏನು ವಿವೇಕ ಜಾಗರಣ ಅಂತ ಅ ವೇಕನಿಂಗ್ ಆಫ್ ವಿಸ್ಡಮ್ ಅಂತ ವಿವೇಕ ಜಾಗೃತವಾಗಿ ಹೋದರೆ ಜೀವನ ನಿರ್ದ್ವಂದ್ವವಾಗಿ ಆಗೋಗುತ್ತೆ ಆವಾಗ ನಮ್ಮ ಮೇಲೆ ಏನೂ ಇರೋದೇ ಇಲ್ಲ ನಮ್ಮ ಶರೀರ ನಮ್ಮ ಮನಸ್ಸು ನಮ್ಮ ಬುದ್ಧಿ ಎಲ್ಲ ವಿವೇಕದಿಂದ ನಡೀತಾ ಇರುತ್ತೆ ಪೂರ್ತಿ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾಕೆ ಇದಾಗಿದೆ ವಿವೇಕವೇ ಕೊಡ್ತಾರೆ ವಿವೇಕ ಅಂದರೆ ಧರ್ಮಜ್ಞಾನ ಅಂತ ಅದನ್ನು ಪಾರಂಪರಿಕ ಭಾಷೆ ಒಳಗೆ ಹೇಳಿದ್ರು ಆಧ್ಯಾತ್ಮಿಕ ಭಾಷೆಗಳು ಹೇಳಿದರೆ ವ್ಯಾವಹಾರಿಕ ಭಾಷೆಗಳು ಹೇಳಿದರೆ ನಮ್ಮ ಸನಾತನದಲ್ಲಿ ಧರ್ಮ ಶಿಕ್ಷಣ ಅಂತ ಹೇಳ್ತೀವಿ ಎರಡು ಸಾರಿ ಹೋಗಬೇಕಾಗುತ್ತೆ ಗುರುಗಳ ಹತ್ರ ಮೊದಲನೇ ಸಾರಿ ಹೋದಾಗ ನಾವು ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಸಾರಿ ಹೋದಾಗ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳ್ತೀವಿ ಮುಂಚೆ ನಮ್ಮ ಧರ್ಮ ಜಿಜ್ಞಾಸೆ ಸಮಾಧಾನವಾದ್ರೇ ನಾವು ಬ್ರಹ್ಮಜಿಜ್ಞಾಸೆ ಪಡೆಯೋದಕ್ಕೋಸ್ಕರ ಅರ್ಹತೆ ಪಾತ್ರತೆ ನಮ್ಮಲ್ಲಿ ಉಂಟಾಗೋದು ಇವಾಗ ಏನಾಗಿದೆ ವರ್ತಮಾನದಲ್ಲಿ ಬ್ರಹ್ಮ ಜಿಜ್ಞಾಸೆ ಸಮಾಧಾನ ಮಾಡೋರು ಬೇಕಾದಷ್ಟು ಜನ ಇದ್ದಾರೆ ಧರ್ಮದು ಶಿಕ್ಷಣ ಆಗೋದು ಬ್ರಹ್ಮದ ದೀಕ್ಷೆ ಆಗುತ್ತೆ ಶಿಕ್ಷಾ ದೀಕ್ಷಾ ಅಂತ ಧರ್ಮ ಶಿಕ್ಷಾ ಬ್ರಹ್ಮ ದೀಕ್ಷಾ ಅಂತ ಹೇಳ್ತೀವಿ ಬ್ರಹ್ಮಾನುಭವ ಪಡೆಯೋದಕ್ಕೋಸ್ಕರ

ಸರಿಯಾಗಿ ಹೋಗ್ಬೋದು ಕೊನೆಗೆ ನಮ್ಮ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಇದೆಯಲ್ಲ ಅದನ್ನು ನಾವು ಸಹಜವಾಗಿ ಪಡೀಬೋದು ಇವಾಗ ನಾವೇನು ಅಂದ್ಕೊಂಡಿದ್ದೀವಿ ಸಂಸಾರ ನಡೆಸೋದಕ್ಕೆ ಬೇರೆ ಏನೋ ಮಾಡಬೇಕು ಆ ಪರಮಾತ್ಮನ ಮೆಚ್ಚಿಸೋಕ್ಕೆ ಆಗಲಿ ಇಲ್ಲ ಮೋಕ್ಷ ಪಡೆಯೋಕ್ಕೆ ಆಗಲಿ ಅಥವಾ ಜ್ಞಾನ ಪಡೆಯೋಕ್ಕೆ ಆಗಲಿ ಬೇರೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಬೇರ್ಸ್ ಲೈಫ್ ದ ಲೈಫ್ ನಾವು ಜೀವನ ಎರಡು ಭಾಗ ಮಾಡಿಕೊಂಡಿದ್ದೀವಿ ಸಂಸಾರ ನಡೆಸೋಕ್ಕೆ ಒಂದಷ್ಟು ಕರ್ಮಗಳು ಆ ಪರಮಾತ್ಮನ ಪಡೆಯೋದಕ್ಕಾಗಲಿ ಆ ಜ್ಞಾನವನ್ನು ಪಡೆಯೋದಕ್ಕಾಗಲಿ ಅದಕ್ಕೆ ಬೇರೆ ಕರ್ಮಗಳು ಹೌದು ಅಲ್ಲೂ ಭಗವದ್ಗೀತೆ ಏನು ಹೇಳುತ್ತೆ ಅಂದರೆ ಅಲ್ಲಪ್ಪ ಒಂದೇ ಕರ್ಮ ಅದರಿಂದ ಸಂಸಾರನೂ ಸಾಧಿಸಬೇಕು ಪರಮಾತ್ಮನೂ ಪಡಿಬೇಕು ಎರಡೂ ಸಾಧ್ಯ ಅಂತ ತೋರಿಸ್ಕೊಟ್ಟಿರು ಇದು ಒಂದೇ ಗ್ರಂಥ ಇದು ಬೇರೆ ಬೇರೆ ಇಲ್ಲ ಅಂತ ಒಂದೇ ಕರ್ಮದಿಂದ ನಾವು ಸಂಸಾರ ಸಾಧನೆ ಮಾಡ್ಕೋಬೋದು ಪರಮಾರ್ಥ ಸಾಧನೆ ಮಾಡ್ಕೋಬೋದು ಅದಕ್ಕೆ ನಾವು ಏನು ಮಾಡ್ತಾಯಿದ್ದೀವಿ ಅನ್ನೋದು ಮುಖ್ಯವಲ್ಲ ಗೀತೆಗಳಿಗೆ ನಾವು ಯಾಕೆ ಇದ್ದೀವಿ ಹಾವು ಎಷ್ಟು ದಿವಸ ಬದುಕ್ತೀನಿ ಬೇನು ದೊಡ್ಡ ಮಹತ್ವ ಅಲ್ಲ ಹ್ಯಾ ಬದುಕಿದ್ವಿ ನಾವು ಹೌ ವಿ ಲಿವ್ ದ ಲೈಫ್ ನಾವು ಹ್ಯಾ ಜೀವನ ನಡೆಸಿದ್ವು ನಿನ್ನೆ ಒಂದು ಪ್ರಶ್ನೆ ಒಂದು ಮಾತು ನನಗೆ ಹೊ ಇಳಿತಾ ಇಳಿತಾ ಕೇಳಿದರು ಅನ್ಯಾಯ ಮಾಡಿದವ್ರಿಗೆ ಏನು ಶಿಕ್ಷಣ ಅವ್ರಿಗೆ ಹೇಗೆ ಆ ಧರ್ಮರಾಜನ ನಿಯಮ ವಿಧಾನ ಇದೆಯಲ್ಲ ನ್ಯಾಯ ಇದೆಯಲ್ಲ ಅದೇನು ಹೇಳುತ್ತೆ ಅಂದರೆ ನಾವು ಯಾವ್ನ ಮಾಡಿರ್ತೀವೋ ಇನ್ನೊಬ್ರಿಗೆ ಅದೇ ನಮಗೆ ರಿಟರ್ನ್ ಆಗುತ್ತೆ ಯಾವಾಗಲೂ ನಾವು ಅನ್ಯಾಯ ಮಾಡಿದರೆ ಕಾಲಾಂತರ ಜೊತೆಲಿ ನಮ್ಮ ಜೊತೆಲಿ ಅನ್ಯಾಯ ಆಗುತ್ತೆ ನಾವು ಇನ್ನೊಬ್ರನ್ನ ಬೈದಿದ್ರೆ ನಮ್ಮನ್ನು ಯಾರೋ ಬಂದು ಬೈತಾರೆ ನಾವಿನ್ನೊಬ್ರಿಗೆ ಸಹಾಯತೆ ಮಾಡಿದರೆ ನಮ್ಗೆ ಯಾರೋ ಒಂದು ಸಹಾಯತೆ ಮಾಡ್ತಾರೆ ಯಾಕೆ ಕಾಲ ಅನ್ನೋದಿದೆಯಲ್ಲ ಟೈಮ್ ಅದೊಂದು ಬ್ಯಾಂಕು ಆ ಟೈಮಿನ ಬ್ಯಾಂಕ್ನೊಳಗೆ ನಮ್ಮ ಕರ್ಮಗಳೆಲ್ಲ ಹೋಗಿ ಡಿಪಾಸಿಟ್ ಆಗ್ತಾ ಇರುತ್ತೆ ಶುಭಾಶುಭ ಕರ್ಮಗಳು ಆ ಟೈಮ್ ಅನ್ನೋದಿದೆಯಲ್ಲ ಅದು ರಿಟರ್ನ್ ಮಾಡ್ತಾ ಇರುತ್ತೆ ನಮಗೆ ನಾವು ಮಾಡಿದ್ದನ್ನು ಯಾವ ಇಂದ್ರಿಯ ದುರುಪಯೋಗ ಮಾಡ್ಕೋತೀವೋ ಆ ಇಂದ್ರಿಯ ಹೋಗುತ್ತೆ ಅದೇ ಲಾ ಹೇಳೋದು ಯಾವ ವಸ್ತು ದುರುಪಯೋಗ ಮಾಡ್ತೀವೋ ಸಂಸಾರದಲ್ಲಿ ಆ ವಸ್ತುವದ ಅಭಾವನ ಅನುಭವಿಸ್ಬೇಕಾಗುತ್ತೆ ಯಾಕೆ ನೀರು ಮೇಲಷ್ಟು ಗಮನ ಕೊಡ್ತವೆ ನೀರು ಅಂದರೆ ಭಗವಂತನ ಪ್ರೇಮ ಮೇಲಿಂದ ಬರ್ತಾ ಇದೆ ನೀರು ಫಾರ್ಮುಲಾ ನೀರು ನೀರುಣಲ್ಲ ಹೈಡ್ರೋಜನ್ ಆಕ್ಸಿಜನ್ ಸೇರಿಸಿದೆ ನೀರಾಯಿತು ಅಂತ ಹೇಳ್ಬೋದು ಫ್ಯಾಕ್ಟ್ರಿ ಒಳಗೆ ನಿರ್ಮಾಣ ಮಾಡೋಕ್ಕಾಗೋಲ್ಲ ನೀರನ್ನು ಪ್ಯೂರಿಫೈ ಮಾಡ್ಕೋಬೋದು ಬೇಕಾದರೆ ಅದು ನೇಚರ್ನಲ್ಲಿ ಆಗ್ತಾಯಿರೋ ನೀರು ಅದು ದುರುಪಯೋಗ ಅಂದರೆ ಮುಂದಿನ ಜನ್ರೇಷನ್ಗೆ ನೀರಿರೋದಿಲ್ಲ ಯಾವ ವಸ್ತು ನಾವು ದುರುಪಯೋಗ ಮಾಡ್ತೀವೋ ಅದು ಅದ್ರದ್ದು ಅಭಾವ ನಮಗೆ ಅನುಭವಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಅದು ಯಾರು ತಪ್ಸೋಕ್ಕಾಗೋಲ್ಲ ಅದಕ್ಕೋಸ್ಕರ ಎಲರ್ಟ್ ಆಗಿ ಜೀವಿಸಬೇಕು ಜೀವಿಸಿದ್ರೆ ಏನಾಗುತ್ತೆ ನಾವು ಪ್ರತಿ ಕ್ಷಣವೂ ಅಲರ್ಟ್ ಆಗಿರ್ತೀವಿ ನಮ್ಮ ಇಂದ್ರಿಯ ದುರುಪಯೋಗ ಆಗಬಾರ್ದು ವಸ್ತುಗಳ ದುರುಪಯೋಗ ಆಗಬಾರ್ದು ಸಂಬಂಧಗಳನ್ನು ದುರುಪಯೋಗ ಮಾಡ್ಕೋಬಾರ್ದು ಒಂದು ಹಳ್ಳಿ ಬಡ್ದೊಂದೊಂದು ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲಿ ಒಂದು ಯುವಕರು ಒಂದಷ್ಟು ಅದನ್ನು ಆಯೋಜನೆ ಮಾಡಿದ್ದು ಒಳ್ಳೆ ಒಬ್ಬ ಯುವಕ ಅದ್ರ ಲೀಡರು ಯುವಕರೇ ಇಲ್ಲ ಮಾಡಿದರು ದಿನ ಪೂರ್ತಿ ಒಂದು ಸಪ್ತಾಹ ಗೀತಾ ಸಪ್ತಾಹ ಪ್ರೋಗ್ರಾಮ್ ಒಂದು ಮೂರನೇ ದಿವಸ ಆದಮೇಲೆ ನಾಲ್ಕನೇ ದಿವಸ ಬೆಳಗ್ಗೆ ಸ್ವಲ್ಪ ಜನಗಳ ಕೈ ಮಾತಾಡೋ ಟೈಮ್ ಇರುತ್ತೆ ಹೊರಗಡೆ ಇದ್ದಾಗ ನಾನು ಯುವಕನ ತಂದೆ ನನ್ನ ಹತ್ರ ಬಂದರು ಏಕಾಂತದಲ್ಲಿ ತನ್ನ ಮಗನದೆಲ್ಲ ಸಾಕಷ್ಟು ದೂರಿದರು ನನ್ನನ್ನು ಹೀಗೆ ಬಯ್ತಾನೆ ನಾನು ಹೀಗೆ ಮಾಡ್ತಾನೆ ನಾನು ಹಾಗೆ ಮಾಡ್ತಾನೆ ಅವ್ರಿಗೆ ತಾಯಿ ಹೊರಟು ಹೋಗಿದ್ದ ಹುಡುಗನಿಗೆ ಅವ್ರ ಪಾಪ ಒಬ್ಬರೇ ನನ್ನ ಜೊತೆಲಿಷ್ಟು ದೊರವ್ಯವಹಾರ ನನಗೆ ಹೀಗೆ ಊಟ ಸರಿಯಾಗಿ ಸೊಸೆ ಕೊಡೋದಿಲ್ಲ ಹಾಗೆ ಮಾಡೋಲ್ಲ ಹೀಗೆ ಮಾಡಲ್ಲ ಸಾಕಷ್ಟು ಕಂಪ್ಲೇಂಟ್ ಮಗಂದು ಮಾಡಿದರು ನನಗೆ ಬಹಳ ಆಶ್ಚರ್ಯವಾಯಿತು ಏನಪ್ಪ ಇದು ಗೀತೆ ಸಪ್ತಾಹದ್ದು ಆಯೋಜನೆದು ಇವ ಸಂಯೋಜಕ ಮುಖ್ಯ ಕಾರ್ಯಕರ್ತ ಇದ್ರ ತಂದೆ ಬಂದು ಹೀಗೆ ನನ್ನ ಹತ್ರ ಹೇಳ್ತಾ ಇದ್ರಲ್ಲ ಇದು ಏನಪ್ಪ ಕೃಷ್ಣ ಇದೇನು ವಿರೋಧ ಇದೆಯಲ್ಲ ಅಂತ ಆಮೇಲೆ ಸ್ವಲ್ಪ ಸೀನಿಯರ್ ಸಿಟಿಜನ್ಸ್ ಎಲ್ಲ ನನ್ನ ಬಂದಾಗ ಸತ್ಸಂಗದಲ್ಲಿ ಏಕಾಂತ ಸತ್ಸಂಗದಲ್ಲಿ ನಾನು ಅವ್ರ ಬಗ್ಗೆ ಕೇಳಿದೆ ಇದೇನಪ್ಪ ಅವ್ರ ತಂದೆ ಬಂದು ಹೀಗೆ ಹೇಳ್ತಾ ಇದ್ರಲ್ಲ ಇದು ಏನು ಯಾಕೆ ಹೀಗೆ ಅದಕ್ಕೆ ಒಬ್ಬರು ಹೇಳಿದರು ಶಾಸ್ತ್ರಿಜಿ ನಿಮಗೇನು ನಾನು ಹೇಳಬೇಕು ನೀವು ಜ್ಞಾನಿಗಳು ನೀವೆಲ್ಲ ತಿಳ್ಕೋಬೋದು ಇವಾಗ ಬಂದು ಇವ ಮಗನ ಇದ್ದಾರಲ್ಲ ಇವರು ತಮ್ಮ ತಂದೆನ ವಾರ್ಧಕ್ಯದಲ್ಲಿ ಹೊಡೆದ್ಬಿಟ್ಟು ಮನೆಯಿಂದ ತೆಗೆದು ಹಾಕಿದರು ಇವ್ರ ತಂದೆ ಹೋಗಿ ಬೇರೆಯವ್ರ ಬಾಗಿಲಿನಲ್ಲಿ ಹೋಗಿ ಪ್ರಾಣ ಬಿಟ್ಟರು ಇವಾಗ ಮಗ ನನ್ನ ಜೊತೇಲಿ ಹೀಗೆ ಮಾಡ್ತಾನೆ ಅಂತ ಇವ್ರು ಹೇಳ್ತಾರಲ್ಲ ಅವ ಏನೂ ಮಾಡ್ತಾ ಇಲ್ಲ ಇವ್ರ ಜೊತೆ ಇವರು ಮಾಡಿದ ಹಾಗೆ ನೋಡಿದ್ರ ನಾವು ಏನು ಕೊಟ್ಟಿರ್ತೀವೋ ಅದೇ ರಿಟರ್ನ್ ಆಗ್ತಾ ಇರುತ್ತೆ ನಮ್ಗೆ ನಾವು ಪ್ರೀತಿ ಕೊಟ್ಟಿದ್ರೆ ಪ್ರೀತಿ ವಾಪಸ್ ಬರುತ್ತೆ ನಾವು ಘೃಣೆ ಕೊಟ್ಟಿದ್ರೆ ಘೃಣೆ ವಾಪಸ್ಸು ಬರುತ್ತೆ ನಾವು ಏನು ಕೊಡ್ತೀವಿ ಇನ್ನೊಬ್ಬರಿಗೆ ಅದೇ ನಮಗೆ ಬರುತ್ತೆ ವಾಪಸ್ಸು ಹೇಳಿರುವ ಕಾಲಿನಲ್ಲಿ ಜಮಾ ಆಗ್ತಾ ಇರುತ್ತೆ ಡಿಪಾಸಿಟ್ ಆಗ್ತಾ ಇರುತ್ತೆ ಕರ್ಮಗಳು ಆಟೋಮೆಟಿಕ್ ಚಿತ್ರಗುಪ್ತ ಕಂಪ್ಯೂಟರೈಸ್ಡ್ ನೋಟಿಂಗ್ ಆಗ್ತಾ ಇರುತ್ತೆ ಒಂದೊಂದು ಕ್ಷಣದ್ದು ಜೀವನ ತುಂಬ ಒಂದು ಗಂಭೀರವಾದ ವಸ್ತು ಸುಮ್ಮನೆ ಯಾಕೋ ನಡ್ಕೊಂಬಿಡೋದು ನಡ್ಕೊಂಬಿಡೋದು ಆಡ್ಕೊಂಬಿಡೋದು ಅದು ಸರಿ ಅದು ಮಾಡೋಣ ಅದೆಲ್ಲ ಬ್ಯಾಲೆನ್ಸ್ನಲ್ಲಿ ಇರಬೇಕು ಎಷ್ಟಪ್ಪ ಎಂಟರ್ಟೈನ್ಮೆಂಟ್ ಬೇಕು ನಮಗೆ ಇವಾಗ ಊಟದಲ್ಲಿ ನಾವು ಉಪ್ಪಿನಕಾಯಿ ತೊಗೋತೀನಿ ಚಟ್ನಿ ತಗೋತೀನಿ ಅದೆಷ್ಟ ತಗೋತೀನಿ ಚೂರ್ ಎಂಟರ್ಟೈನ್‌ಮೆಂಟ್ ಹ್ಯಾಕ್ ತಗೋಬೇಕು ಅಪ್ ಪಿನ್ ಕೈನ್ ಹ್ಯಾಕ್ ತಗೋಬೇಕು ಈಗ ನಾವು ಏನು ಮಾಡ್ತಾ ಇದೀನಿ ಅನ್ನಸಾರು ತಿಂತಾ ಇದೀನಿ ಎಂಟರ್ಟೈನ್‌ಮೆಂಟ್ ಎಂಟರ್ಟೈನ್‌ಮೆಂಟ್ ಎದ ಭೋಜನವಾಗಿ ಹೋಗಿದ್ರು ಅವಾಗ ಏನಾಗುತ್ತೆ ಸ್ಟಮಕ್ ಅಪ್ಸೆಟ್ ಆಗುತ್ತೋ ಇಲ್ಲವೋ ಅಪ್ ಪಿನ್ ಕೈ ಭೋಜನ ಮಾಡೋಕೆ ಶುರು ಮಾಡಿಬಿಟ್ರೇ ನಾವೇನು ತಿನ್ನೋಕ್ಕೆ ಲಾಯಕೆ ಇರೋದಿಲ್ಲ ಸ್ವಲ್ಪ ದಿವಸದ ಮೇಲೆ ಗೀತೆ ಏನು ಹೇಳುತ್ತೆ ಅತಿ ಮಾಡಬಾರ್ದು ಏನು ಅಂತ ಸ್ಟ್ರಿಕ್ಟ್ಲಿ ಅವಾಯ್ಡ್ ಹೇಳುತ್ತೆ ಯುಕ್ತಾಹಾರ ಯುಕ್ತ ಯುಕ್ತಚೇಷ್ಟು ಕರ್ಮಸು ಯುಕ್ತ ಸ್ವಪ್ನಾವಬೋಧ ಸೋಗೋ ಭವತಿ ದುಃಖ ಯುಕ್ತಾಹಾರ ಯುಕ್ತಾಹಾರ ಅಂದರೆ ಏನು ಬ್ಯಾಲೆನ್ಸ್ಡಾಗಿ ಎಲ್ಲ ಇಟ್ಕೊಳ್ಳೋದು ಆಹಾರಗಳು ವಿಹಾರಗಳು ಎಲ್ಲ ಬ್ಯಾಲೆನ್ಸ್ನಲ್ಲಿ ಇರಬೇಕು ನಮ್ಮ ಜೀವನದ ಲಕ್ಷ್ಯವೇನು ಅದನ್ನು ಯಾವಾಗಲೂ ಗಮನಿಸ್ಕೊಂಡಿದ್ದರೆ ಏನಾಗುತ್ತೆ ನಾವು ದಾರಿ ಸರಿಯಾಗಿ ಹಿಡ್ಕೊಂಡು ಹೋಗ್ತಾ ಇರ್ತೀವಿ ಚೆಕ್ ಮಾಡ್ಕೋತಾ ಇರ್ತೀವಿ ಇವಾಗ ನಾವು ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಯಾವ ಸ್ಟೇಷನ್ ಬಂತಪ್ಪ ಹ್ಞೂ ಇದು ಬಂತು ಹ್ಞೂ ಇಷ್ಟು ದೂರ ಆಯಿತು ಇನ್ಯಾವ್ದು ಬಂತು ಇದು ಬಂತು ಸ್ಟೇಷನ್ ನೋಡ್ತಾ ಇರ್ತೀವಿ ಯಾವ್ದಾವ್ದು ಬಂತು ಅಂತ ಹಾಗೆ ನಮಗೆ ನಮ್ಮ ಗುರಿ ಜ್ಞಾಪಕ ಇದ್ದರೆ ಯಾವಾಗಲೂ ನಾವು ನೋಡ್ಕೋತಾ ಇರ್ತೀವಿ ನಮ್ಮ ಜರ್ನಿ ಎಲ್ಲಿವರೆಗೆ ಬಂತು ನಾವು ಎಲ್ಲಿವರೆಗೆ ತಲುಪಿದ್ದೀನಿ ಇನ್ನೂ ಎಷ್ಟು ಯಾತ್ರೆ ನಮ್ಗೆ ಶೇಷವಾಗಿದೆ ಅಂತ ನಾವು ನಮ್ಮನ್ನು ಚೆಕ್ ಮಾಡ್ಕೋತಾ ಇರ್ತೀವಿ ನಮ್ಮ ಯಾತ್ರೆದು ನಮ್ಮನ್ನೇ ನಾವು ನೋಡ್ಕೋತಾ ಇರ್ತೀವಿ ನಮ್ಮದೆಲ್ಲ ನಾವು ಇನ್ನೊಬ್ರನ್ನ ನೋಡಲು ನಮ್ಮ ಸಮಯ ಕಳ್ಕೋತಾ ಇದ್ದೀವಲ್ಲ ಅನರ್ಥವಾಗಿ ವ್ಯರ್ಥವಾಗಿ ಇನ್ನೊಬ್ಬರು ನೋಡಿ ನಮಗೇನು ಪ್ರಯೋಜನ ಹೇಳಿ ನಮ್ಮನ್ನು ನಾವು ನೋಡ್ಕೊಂಡಿರ್ತಾನೆ ನಮ್ಗೆ ಉದ್ಧಾರವಾಗೋದು ಇನ್ನೊಬ್ರು ನೋಡಿಕೊಂಡೇ ನಮ್ಮ ಜೀವನ ಹೋಯಿತು ಈವಾಗಲಾರು ನಮ್ಮನ್ನು ನಾವು ನೋಡ್ಕೊಳ್ಳೋಣ ಆಶ್ಚರ್ಯದ್ವತ್ ಪಶ್ಚತಿ ಕಷ್ಟಿದೇ ನಮ್ಮ ಆಶ್ಚರ್ಯದ್ವದತಿ ತಥೈವ ಚಾನ ಆಶ್ಚರ್ಯವತ್ ಚೈ ನಮನ್ಯ ಶೃಣೋತಿ ಶೃತ್ವ ಭೇದನ ಚೈವ ಕಷ್ಟಿತ್ ಈ ಸತ್ಯ ಇದೆಯಲ್ಲ ಈ ಆತ್ಮತತ್ವ ಇದೆಯಲ್ಲ ಈ ಜ್ಯೋತಿ ಇದೆಯಲ್ಲ ಈ ಪ್ರಕಾಶ ಇದೆಯಲ್ಲ ಸ್ವಲ್ಪ ಜನ ಇದನ್ನು ದೊಡ್ಡ ಆಶ್ಚರ್ಯದಾಗಿ ನೋಡ್ತಾರೆ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ಕೇಳ್ತಾರೆ ಕೇಳಿದರೂ ಅರ್ಥವಾಗದೇ ಇರೋರು ಇರ್ತಾರೆ ಇವಾಗ ನೀವು ಈ ಜನ್ಮದಲ್ಲೇ ಸತ್ಸಂಗ ಕೂತಿದ್ದೀರಿ ಈ ಜನ್ಮದಲ್ಲಿ ಗೀತೆ ಕೇಳ್ತಾ ಇದೆ ತಿಳ್ಕೊಬೇಡಿ ಎಷ್ಟೋ ಹಿಂದಿನ ಜನ್ಮದಲ್ಲಿ ಗೀತೆ ಕೇಳ್ಕೊಂಡು ಬರ್ತಾ ಇದ್ದೀರಿ ನೀವು ಒಂದು ಜನ್ಮದಲ್ಲಿ ಆಗೋದಲ್ಲ ಮೊದಲನೇ ಜನ್ಮದಲ್ಲಿ ಏನು ಅರ್ಥವೇ ಆಗೋದು ಅದೇ ನಾಲ್ಕನೇ ಸ್ಟೇಜಿನ ಜನಗಳು ಕೇಳಿದರೂ ಅರ್ಥವಾಗ್ದಿರೋರು ಯಾರು ಫಸ್ಟ್ ಟೈಮ್ ಕೇಳ್ತಾ ಇದ್ದಾರೆ ಇದ್ರವರೆಗೆ ಹಿಂದೆ ಯಾವಾಗಲೂ ಯಾವ ಜನದಲ್ಲೂ ಕೇಳಿತಿಲ್ಲ ಅವ್ರಿಗೇನೂ ಅರ್ಥವಾಗೋಲ್ಲ ಯಾರು ಮುಂಚೆಯಿಂದ ಕೇಳ್ಕೊಂಡು ಬಂದಿದ್ದಾರೋ ಅವ್ರಿಗೆ ಶಬ್ದಗಳು ಹೋಗಿ ಒಳಗಡೆ ಅರ್ಥ ಟ್ರಾನ್ಸ್ಫಾರ್ಮ್ ಆಗುತ್ತೆ ದೇಹಿ ನಿತ್ಯಂ ಅವಧ್ಯೋಯಂ ದೇಹೆ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನೀನ ಶೋಚಿತು ಅರ್ಹಿಸಿ ಎಷ್ಟು ದೇಹಗಳಿದೆಯೋ ಎಲ್ಲ ಹಂತಕ್ಕೆ ಪ್ರಾಪ್ತವಾಗುವಂಥದ್ದು ಆ ದೇಹಿ ಅನ್ನೋದಿದೆಯಲ್ಲ ದೇಹದೊಳಗೆ ಅದು ಅವಧ್ಯ ಅದಕ್ಕೆ ಸಾವಿಲ್ಲ ಅದಕ್ಕೋಸ್ಕರ ಯಾರದ್ದು ಶರೀರ ಕಳ್ಕೊಳ್ಳೋದಕ್ಕೆ ದುಃಖವಾಗುತ್ತೆ ದುಃಖ ಆಗಬೇಕು ಮಾತ್ರ ವಿಚಲಿತರಾಗಬಾರ್ದು ದುಃಖ ಆಗೋದು ಸಹಜ ಆತ್ಮೀಯರು ಹೋದಾಗ ನಮಗೆ ದುಃಖ ಆಗುತ್ತೆ ಅಳ್ತೀವಿ ನಾವು ಅಳಲೂ ಬೇಕು ಮಾತ್ರ ವಿಚಲಿತವಾಗಬಾರ್ದು ಸಮಾಧಾನ ತಂದ್ಕೋಬೇಕು ಜಾತಸ್ಯ ಹಿ ಧ್ರುವೋ ಮೃತ್ಯುರು ನಿಂದಿನಾ ದಿನ ಅಥಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಮೃತ ಇದನ್ನು ದಿನ ಹುಟ್ಟೋದು ದಿನ ಸಾಯೋದು ಅಂತ ಅಂದ್ಕೊಂಡ್ರೂ ಆ ಸಿದ್ಧಾಂತದಿಂದಲೂ ಈ ಆತ್ಮತತ್ವ ದಿನ ಹುಟ್ಟೋದು ದಿನ ಸಾಯೋದು ಅಂಥ ಧರ್ಮ ಇರೋದು ಅಂಥ ಸ್ವಭಾವ ಇರೋದು ಅಂತ ಅಂದ್ಕೊಂಡ್ರೆ ನೀನು ಶೋಕ ಮಾಡೋದು ಸರಿಯಾಗಿಲ್ಲ ಯಾಕೆ ಜಾತಸ್ಯ ಧ್ರುವ ಮೃತ್ಯವರು ಧ್ರುವಂ ಹುಟ್ಟಿರೋರು ಸಾಯಲೇಬೇಕು ಸಾಯೋರು ಹುಟ್ಟೇ ಹುಡ್ತಾರೆ ತಸ್ಮಾತ್ ಅಪರಿಹಾರ್ಯ ಅರ್ಥ ಅದು ಅಪರಿಹಾರ್ಯ ನಿನ್ನ ವೇದಾಂತದಿಂದ ನಿನ್ನ ಅಹಿಂಸೆಯಿಂದ ತಪ್ಪಿಸ್ಕೊಳೋದಲ್ಲ ಯುದ್ಧ ಆಗದೇ ಇದ್ದರೂ ಇವರು ಎಲ್ಲ ಸಾವು ಬರುತ್ತೆ ಯಾವಾಗಲೂ ಜೀವಿತವಾಗಿರೋದಿಲ್ಲ ಇವರು ನೀನು ಏನು ಉಳಿಸೋಕೆ ಪ್ರಯತ್ನ ಇದೆಯೋ ಅದು ಮರಣ ಧರ್ಮ ಶರೀರದ್ದು ಸ್ವಭಾವವೇ ಮೃತ್ಯು ಅದನ್ನು ತಪ್ಪಿಸ್ಕೊಳೋಕ್ಕಾಗಲ್ಲ ನಾವು ಅಥಚತ್ಮಿಮ್ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ ನೋಡಿ ಇದನ್ನು ತಗೊಂಬಂದಿಲ್ಲಿ ಭಗವಂತ ಏನು ಮಾಡಿದ್ದಾರೆ ಧರ್ಮದ ಜೊತೆಗೆ ಹೋಗಿ ಜ್ಞಾನ ಸೇರಿಸಿದ್ದಾರೆ ಇವಾಗ ಮೂರು ಶಬ್ದ ಇದೆ ನೋಡಿ ಮೇಲುಗಡೆ ನಡೀತಾ ಇದೆ ನಿರಾಕಾರದಲ್ಲಿದೆ ಈ ಮೂರು ಶಬ್ದಗಳು ಹಾಗೆ ಸಾಕಾರದಲ್ಲಿ ಮೂರು ಶಬ್ದ ಒಂದು ಟ್ರ್ಯಾಂಗಲ್ ಫಾರ್ಮ್ ಆಗ್ತಾ ಇದೆ ಧರ್ಮ ಪರಮಾತ್ಮ ಮತ್ತು ಆನಂದ ಅಂತ ಇದು ಮೂರು ಟ್ರ್ಯಾಂಗಲ್ಲು ಆ ಪರಮಾತ್ಮನೇ ನಾವು ಜ್ಞಾನ ಅಂತ ಹೇಳೋದು ಪರಮಾತ್ಮ ಹೇಗಿದ್ದಾರೆ ಜ್ಞಾನ ಸ್ವರೂಪವಾಗಿದ್ದಾರೆ ಅಂತ ಪರಮಾತ್ಮ ಹೇಗೆ ನಿರ್ಗುಣ ನಿರಾಕಾರ ನಿರವಯವ ಇಂದ್ರಿಯಾತೀತ ವಿಚಾರದಿಂದ ಅತೀತ ಮನಸ್ಸಿಂದ ಅತೀತ ಇವಾಗ ನೋಡಿದ್ದು ನಾವು ಪರಮಾತ್ಮ ಜ್ಞಾನ ಸ್ವರೂಪವಾಗಿರೋದು ಆ ಜ್ಞಾನ ಸ್ವರೂಪವಾಗಿರೋ ಪರಮಾತ್ಮನ ಪಡಿಬೇಕಾದ್ರೆ ಧರ್ಮನ ಅವಲಂಬನೆ ಮಾಡಬೇಕು ಅಂತ ಇಲ್ಲಿ ಆ ಧರ್ಮದ ಜೊತೆಗೆ ಜ್ಞಾನವನ್ನು ಸೇರಿಸಿದ್ರು ತಗೊಂಬಂತು ಲಕ್ಷ್ಯವನ್ನು ನಿರ್ಧಾರಣೆ ಮಾಡಿ ತೋರಿಸಿದ್ರು ಸತ್ಯದ ಸ್ವರೂಪವನ್ನು ತೋರಿಸಿದ್ರು ತೋರಿಸಿ ಇವಾಗ ಏನು ಹೇಳ್ತಾರೆ ಸ್ವಧರ್ಮಪಿ ಚಾವೇಕ್ಷ್ಯ ನವಿಕಂ ನವಿಕಂಪಿತು ಅರ್ಹಸಿ ಧರ್ಮ ನ ವಿದ್ಯತೆ ನಿನ್ನ ಸ್ವಧರ್ಮ ನೋಡಿದರೆ ನೀನು ಕ್ಷತ್ರಿಯ ಯುದ್ಧ ಭೂಮಿಯೊಳಗೆ ನಿಂತಿದೀಯ ನೀನು ಹೇಗೆ ಕಂಪಾಯಿ ನಡ್ಗೋದು ನಿನಗೆ ಯೋಗ್ಯವಲ್ಲ ಯಾಕೆ ಯೋಗ್ಯವಿಲ್ಲ ಧರ್ಮಯುದ್ಧದಲ್ಲಿ ಪಾಲವಹಿಸೋದು ಭಾಗವಹಿಸೋದು ಒಂದು ಕ್ಷತಿಯನಿಗೆ ಅದೊಂದು ಅಪೂರ್ವವಾದ ಅವಸರ ನಮ್ಮ ಸೀಮೆಗಳನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಯುದ್ಧ ಮಾಡೋದು ಇನ್ನೊಬ್ಬ ರಾಜ್ಯದ ರಾಜನ ಕೆಳಗೆ ಬಿಡಿಸೋಕ್ಕೋಸ್ಕರ ಯುದ್ಧ ಮಾಡೋದು ಆ ಯುದ್ಧಗಳು ಬೇರೆ ಯುದ್ಧಗಳದು ರಾಗದ್ವೇಷದಿಂದ ಪೀಡಿತವಾಗಿರೋ ಯುದ್ಧಗಳು ಅದು ಸಾಕಷ್ಟು ಇತಿಹಾಸದಲ್ಲಿ ನಡೆದಿದೆ ಮಾತ್ರ ಈ ಮಹಾಭಾರತ ಯುದ್ಧ ಏನು ಕುರುಕ್ಷೇತ್ರದಲ್ಲಿ ನಡೆದಿದ್ದೋ ಇದು ಧರ್ಮ ಯುದ್ಧ ಅಂತ ಅದಕ್ಕೆ ಅಮರವಾಗಿ ಹೋಯಿತು ಧರ್ಮಯುದ್ಧ ಅಂದರೆ ಏನು ಸತ್ಯ ಮತ್ತು ನ್ಯಾಯವನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರ ಯಾವ ಹೋರಾಟ ನಾವು ಮಾಡ್ತೀವೋ ಅದು ಯುದ್ಧ ಅಂತ ಇನ್ನು ಸತ್ಯ ಏನು ಅದನ್ನು ತಿಳ್ಕೋಬೇಕು ಅದನ್ನು ಅವಧ್ಯ ಅಂತ ಹೇಳಿಬಿಟ್ರು ಏನು ರಾಷ್ಟ್ರ ಮಾಡೋಕೆ ಆಗೋಲ್ಲ ಅಂತ ಹೇಳಿ ಆಯಿತು ಇನ್ನು ಸತ್ಯ ಏನು ಪ್ರಶ್ನೆಪ್ಪ ಸತ್ಯ ಸ್ವತಃವಾಗೇ ಸಂರಕ್ಷಿತವಾಗಿದೆಯಲ್ಲ ಅದನ್ನು ಯಾರೂ ನಾಶ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಇವಾಗ ಆವಾಗ ಇವಾಗ ಸತ್ಯ ಸಂರಕ್ಷಣೆಗೋಸ್ಕರ ಯುದ್ಧ ಅಂತ ಏನರ್ಥ ಆಯಿತು ಯುದ್ಧ ಅಂದರೆ ಏನಾಯಿತು ಸಿದ್ಧಾಂತವನ್ನು ಸತ್ಯವನ್ನು ಉಳಿಸೋದಕ್ಕೋಸ್ಕರ ನಾವು ಮಾಡುವಂಥ ಸಂಘರ್ಷ ಇದೆಯಲ್ಲ ಆ ಸಂಘರ್ಷವನ್ನೇ ಧರ್ಮ ಯುದ್ಧ ಅಂತ ಹೇಳ್ತೀವಿ ನಾವು ಅದೇ ಇದು ಕುರುಕ್ಷೇತ್ರದಲ್ಲಿ ನಡೆಯೋಕ್ಕೆ ಹೋಗ್ತಾ ಇರುವಂಥ ಯುದ್ಧ ಅಂತ ಭಗವಂತ ಹೇಳ್ತಾರೆ ಇವಾಗ ಸತ್ಯ ಸಂರಕ್ಷಣೆ ಅಂದರೆ ಏನು ಸತ್ಯ ಸಂರಕ್ಷಣೆ ಅಂದರೆ ಅಧಿಕಾರ ಸಂರಕ್ಷಣೆ ಅಂತ ಸತ್ಯ ಏನು ವ್ಯಾವಹಾರಿಕದಲ್ಲಿ ಸಿದ್ಧಾಂತದಲ್ಲಿ ಮನುಷ್ಯ ಜೀವನದಲ್ಲಿ ನಮಗಿರುವಂಥ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ಅದೇ ಸತ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ನಾರಿಗೂ ಪುರುಷನಿಗೂ ಮೂರು ಅಧಿಕಾರಗಳಿದೆ ಅದು ಯಾವ ಸರ್ಕಾರ ಕೊಡಬೇಕಾಗಿಲ್ಲ ನಮಗೆ ಅದು ಮೇಲಿನ ಸರ್ಕಾರದಿಂದ ನಾವು ಪಡ್ಕೊಂಡು ಬಂದಿರೋದು ಈ ಮೂರು ಅಧಿಕಾರಗಳುವೆ ನಷ್ಟವಾಗಿತ್ತು ಪಾಂಡವರದ್ದು ಆ ಅಧಿಕಾರವನ್ನು ರೆಸ್ಟೋರ್ ಮಾಡೋಕ್ಕೆ ಆ ಯುದ್ಧ ಆಗ್ತಾ ಇದ್ದಿತ್ತು ಅದಕ್ಕೆ ಅದನ್ನು ಧರ್ಮಯುದ್ಧ ಅಂತ ಹೇಳಿತ್ತು ಮಾನವನಿಗೆ ಇರುವ ಮೂರು অধিকারಗಳು ಏನೇನದು વિચાર ಸ್ವಾತಂತ್ರ್ಯ ಅಂತ ಹೇಳ್ತೀನಿ ಫ್ರೀಡಮ್ ಆಫ್ ಥಾಟ್ ಅಂತ ಹೇಳ್ತೀವಿ ಅದನ್ನ ಫ್ರೀಡಮ್ ಆಫ್ ಎಕ್ಸ್‌ಪ್ರೆಶನ್ ಅಂತ ಹೇಳ್ತೀನಿ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅಂತ ನಾವು ಏನು ಯೋಚನೆ ಮಾಡ್ತೀವೋ ಅದನ್ನು ನಾವು ಅಭಿವ್ಯಕ್ತಪಡಿಸ್ತೀವಿ ಎವ್ರಿ ಇಂಡಿವಿಜುವಲ್ ಹ್ಯಾಸ್ ರೈಟ್ ಟು ಎಕ್ಸ್ಪ್ರೆಸ್ ಹಿಸ್ ಥಿಂಕಿಂಗ್ ಹಿಸ್ ರೀಸನಿಂಗ್ ಇದನ್ನೇ ತೊಗೊಂಡು ಇವಾಗ ಏನು ಮಾಡಿಬಿಡ್ತಾ ಇದಾರೆ ಜನಗಳು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇನ್ನು ಬಯ್ಯೋಕ್ ಫ್ರೀಡಮ್ಮ ಅಲ್ಲ ಅದ್ರಲ್ಲಿ ಇವಾಗ ಹಾಗೆ ಉಪಯೋಗಿಸ್ತಾ ಇದ್ದೀವಿ ನಾವು ಅದನ್ನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅನ್ನೋ ಅಧಿಕಾರವನ್ನು ಹೇಗೆ ಉಪಯೋಗಿಸ್ತಾ ಇದ್ದೀವಿ ಇನ್ನೊಬ್ರನ್ನು ಬೈಯೋದು ಅದೇ ನಮ್ಗೆ ಫ್ರೀಡಮ್ ಇದೆಯಪ್ಪ ನಾವು ಏನು ಬೇಕಾದ್ರು ಅನ್ಬೋದು ಯಾರು ಬೇಕಾದ್ರೂ ಅಲ್ಲ ಇನ್ನೊಬ್ಬರು ಫ್ರೀಡಮನ್ನು ನಷ್ಟ ಮಾಡುವಂಥ ಯಾವ ಕಾರ್ಯವೇ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಆಗೋದಿಲ್ಲ ನಾವು ನಮ್ಮ ವಿಚಾರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ಮತ ಇದೆ ಮತಿಯೊಳಗೆ ಮತ ನಾನು ಮಾತಾಡ್ತಾ ಇರೋದು ಸತ್ಯ ಕರೆಕ್ಟು ಸರಿ ಅಂತ ನಾನು ಕ್ಲೇಮ್ ಮಾಡ್ಬೋದು ಐ ಹ್ಯಾವ್ ಆಲ್ ರೈಟ್ಸ್ ಇದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನು ಮಾತ್ರ ಇದು ಯಾವಾಗ ಡ್ಯಾಮೇಜ್ ಆಗುತ್ತೆ ನನ್ನ ಫ್ರೀಡಮ್ಮು ಯಾವಾಗ ನೀವು ಹೇಳೋದು ತಪ್ಪು ಅಂತ ಹೇಳ್ತೀನಲ್ಲ ಆವಾಗ ಡ್ಯಾಮೇಜ್ ಆಗೋಯ್ತು ಇನ್ನೊಬ್ರು ಎಕ್ಸ್ಪ್ರೆಷನ್ ತಪ್ಪು ಅಂತ ಹೇಳಿದ ತಕ್ಷಣ ನಾನು ಹೇಳ್ತಾ ಇರೋದು ತಪ್ಪಾಗ್ಬೋದು ರೈಟ್ ಅನ್ನೋದು ಎಲ್ಲಿ ಬಂದು ನಿಂತ್ಕೋತಾ ಇದೆ ನಾನು ಹೇಳ್ತಾ ಇರೋದು ಸರಿ ಅಂತ ಕ್ಲೇಮ್ ಮಾಡೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ ಮಾತ್ರ ಇನ್ನೊಬ್ರು ಹೇಳ್ತಾ ಇರೋದು ತಪ್ಪು ಅಂತ ಹೇಳೋ ಅಧಿಕಾರ ಯಾರ ಕೈಲೂ ಇಲ್ಲ ಅದನ್ನು ನಾವು ಉಪಯೋಗಿಸ್ತೀವಿ ನಾವು ಸರಿ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಇನ್ನೊಬ್ರು ತಪ್ಪು ಅಂತ ಅದನ್ನು ಪ್ರೂವ್ ಮಾಡೋಕ್ಕೆ ಶುರು ಮಾಡ್ತೀವಿ ಏನಾಗುತ್ತೆ ನಾವು ಸರಿಯಾಗಿರೋದು ತಪ್ಪಿಸ್ಕೊಂಡ್ಬಿಡೋದು ಅದು ನಿರಾಕಾರದಲ್ಲಿ ಅದು ಕಟ್ಟಾಗೋಗುತ್ತೆ ಪಟ್ಟಂತ ವಿಚಾರ ಸ್ವಾತಂತ್ರ್ಯ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಫಸ್ಟು ಎರಡನೇದು ಫ್ರೀಡಮ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀನಿ ಕರ್ಮ ಸ್ವಾತಂತ್ರ್ಯ ಯಾಕೆ ಸಂಪತ್ತಿ ಮೇಲೆ ವ್ಯಕ್ತಿಗತವಾದ ಅಧಿಕಾರ ಯಾಕೆ ಇರೋದು ಮನುಷ್ಯನಿಗೆ ಸನಾತನ ಧರ್ಮದಲ್ಲಿ ಸನಾತನ ಸಮಾಜದಲ್ಲಿ ಸನಾತನ ಚಿಂತನದಲ್ಲಿ ನನ್ನ ಕರ್ಮದಿಂದ ನಾನು ಸಂಪಾದನೆ ಮಾಡಿರೋ ದುಡ್ಡು ಇದು ನನಗೆ ಸಿಕ್ಕಿರೋದು ಇದ್ರ ಮೇಲೆ ನನ್ನ ಅಧಿಕಾರ ಇದೆ ಯಾಕೆ ನನ್ನ ಕರ್ಮದ ಪರಿಣಾಮದಲ್ಲಿ ನನಗೆ ಸಿಕ್ಕಿರೋದು ಇದು ಕರ್ಮ ಸ್ವಾತಂತ್ರ್ಯ ನಾನು ಟೀಚರು ಟೀಚಿಂಗ್ ಮಾಡೋ ಅಧಿಕಾರ ಇದೆ ನನಗೆ ನೀವು ಮಾಡಬೇಡಿ ಅಂತ ಹೇಳಿದರೆ ಏನಾಯಿತೋ ಅದು ನನ್ನ ಸ್ವತಂತ್ರತೆ ನಷ್ಟವಾಯ್ತಲ್ ನೀವು ಹಾಗೆ ಈ ಶರೀರ ಇದೆಯಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಶರೀರನ ಸುರಕ್ಷಿತವಾಗಿ ಇಟ್ಕೊಳ್ಳೋ ಅಧಿಕಾರ ಇದೆ ಇವಾಗ ನಾನು ಕೂತಿದ್ದೀನಿ ಇಲ್ಲಿ ನಾನು ನಾಲ್ಕು ಜನ ಸಾಯಿಸೋಕೆ ಬಂದುಬಿಡಲಿ ನನ್ನ ನಾಲ್ಕು ಜನನೂ ಸಾಯಿಸಿಬಿಟ್ರೆ ಅದು ಅಹಿಂಸೆ ಆಗುತ್ತೆ ಯಾವ ಹಿಂಸೆನೂ ಆಗೋಲ್ಲ ಯಾಕೆ ಪ್ರತಿಯೊಂದು ಮನುಷ್ಯನಿಗೂ ತನ್ನನ್ನು ತಾನು ಸ ಸುರಕ್ಷಿತವಾಗಿ ಇಟ್ಕೊಳೋ ಅಧಿಕಾರ ಇದೆ ಇವಾಗ ಪಾಂಡವ್ರಿಗೇನಾಗಿತ್ತು ಈ ಮೂರು ಅಧಿಕಾರಗಳು ನಷ್ಟವಾಗಿ ಹೋಗಿತ್ತು ಅವ್ರದ್ದು ವಿಚಾರದೇನು ವ್ಯಾಲ್ಯೂ ಇತ್ತಿಲ್ಲ ಅವ್ರ ಕರ್ಮ ಅಪಹರಣ ಆಗಿಯಾಗಿತ್ತು ಇನ್ನು ಯುದ್ಧ ಮೂಲಕವಾಗಿ ಅವ್ರ ಶರೀರವನ್ನೇ ಸಮಾಪ್ತ ಮಾಡೋದಕ್ಕೆ ಅದೊಂದು ಆಯೋಜನಾ ಷಡಯಂತ್ರವಾಗಿತ್ತು ಕೌರವರದ್ದು ಈ ಮೂರು ಅಧಿಕಾರವನ್ನು ತಿರ್ಗಾ ರೆಸ್ಟೋರ್ ಮಾಡೋಕ್ಕೋಸ್ಕರ ತಿರ್ಗಾ ಸಂಸ್ಥಾಪನೆಗೋಸ್ಕರ ಅಧಿಕಾರದ್ದು ಆ ಯುದ್ಧ ಆಗ್ತಾ ಧರ್ಮ ಧರ್ಮಯುದ್ಧ ಅಂತ ಹೇಗೆ ಅದನ್ನು ಹೇಗೆ ಹೇಳಿದ್ದು ನಾವು ಇದು ಕ್ಲಿಯರ್ ಆಯಿತು ಸರಿಯಾಗಿ ಧರ್ಮಯುದ್ಧ ಹೇಗಾಯಿತು ಆ ಮಹಾಭಾರತ ಕುರುಕ್ಷೇತ್ರ ಇರೋ ಸಾಮಾನ್ಯವಾದ ಯುದ್ಧವಲ್ಲ ಅದು ಅದು ಧರ್ಮಯುದ್ಧ ಇದಕ್ಕಿಂತ ಶ್ರೇಯಸ್ಕರ ಇಲ್ಲಪ್ಪ ಕ್ಷತ್ರಿಯನಿಗೆ ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ ಅನಾಯಾಸ ಸ್ವರ್ಗದ್ವಾರವೇ ನಿನ್ಗೋಸ್ಕರ ಓಪನ್ ಆಗಿ ಹೋಗಿದ್ದೆಲ್ಲಪ್ಪಾ ತೆಗೆದುಬಿಟ್ಟಿದ್ದೆಲ್ಲ ಭಾಗ್ಯವ ಭಾಗ್ಯಶಾಲಿ ಕ್ಷತ್ರಿಯರಿಗೆ ಇದೆಯಲ್ಲ ಸಿಕ್ಕುವಂಥ ಯುದ್ಧ ಇದು ಸಾಮಾನ್ಯವಾದ್ದಲ್ಲಪ್ಪಾ ನೀನು ಶರೀರ ಉಳ್ಸ್ಕೊಳಕ್ಕೋಸ್ಕರ ಭಯ ಪಟ್ಕೊಂಡು ಹಿಂದೆಟ್ಟು ಹಾಕ್ತಾಯಿದ್ದೆ ಶರೀರ ನಿಂದು ನೀನು ಎಲ್ಲಿ ಹೋದರೂ ಹೋಗುತ್ತೆ ಅದು ಶರೀರ ಏನು ಉಳ್ಕೊಳ್ಳೋದಿಲ್ಲ ಅದು ಹ್ಯಾ ಹೋಯಿತು ನಾವು ಶರೀರ ನಾವು ಶರೀರನ ಹ್ಯಾಕ್ ಕಳ್ಕೊಂಡು ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿಕೊಳ್ಳಬಹುದು ಕೂತುಕೊಂಡ ಚಾನಸ್ತ್ರಾ ಕಡಕಬಹುದು ಅದ್ಯಾಗ ನಾನು शरीರನ್ ಬಿಟ್ವೋ ಅದೇ ಮುಖ್ಯ ಅದು ಮೃತ್ಯು ಬಂದೇ ಬರುತ್ತೆ ಎಷ್ಟು ಜನ ಹೇಳ್ತಾರೆ ಅಷ್ಟು ವಕಾಲ ಮೃತ್ಯುಗಳಾಗುತ್ತೆ ಅದರಲ್ಲಿ ಪ್ರಶ್ನೆಗಳು ಇರುತ್ತೆ ಅದು ಅಕಾಲ ಮೃತ್ಯು ಅಂತ ಬರ್ದಿರುತ್ತಲ್ವ ಅದಕ್ಕೆ ತಾನೇ ಆಗುತ್ತೆ ಅಂತ ಅಕಾಲ ಮೃತ್ಯುನು ಎರಡು ಪ್ರಕಾರದ್ದಿದೆ ಒಂದು ಸಹಜವಾಗಿ ಅಕಾಲ ಮೃತ್ಯು ಆಗೋದು ಅದು ದುರ್ಘಟನೆ ಅಂತ ಅದು ಇರುತ್ತೆ ಅದನ್ನು ಹೇಳ್ಕೊಬೋದು ಬೇಕಾದ್ರೆ ಪ್ರಾರಬ್ಧದಿಂದ ಇರುತ್ತೆ ಅಂತ ಒಂದಷ್ಟು ನಾವಾಗೇ ನಾವು ಪ್ರಾಣ ಕಳ್ಕೊತೀವಿ ಅದು ಬಲ್ಲು ಬರ್ದಿರೋದಿಲ್ಲ ಗೀತೆ ಹಿಡ್ದೋರು ಯಾವಾಗಲೂ ಆತ್ಮಹತ್ಯೆ ಮಾಡ್ಕೊಡೋಕೆ ಸಾಧ್ಯವಿಲ್ಲ ಯಾಕೆಂದರೆ ಗೀತೆ ಏನು ಹೇಳುತ್ತೆ ಯು ಹ್ಯಾವ್ ಟು ಫೇಸ್ ದ ಥಿಂಗ್ಸ್ ಎದುರಿಸು ಏನು ಬಂದರೂ ಎದುರಿಸು ಎಲ್ಲ ಸಮಯದಲ್ಲೂ ಅನುಕೂಲವೇ ಬರೋಲ್ಲ ಜೀವನ ಹಾರ್ಡಾಗಿರುತ್ತೆ ಸ್ವಲ್ಪ ಡ್ರೀಮ್ 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 ತುಂಬ ಕೋಮಲವಾಗಿರ್ಬೋದು ಮಾತ್ರ ವಾಸ್ತವಿಕತೆ ಸ್ವಲ್ಪ ಹಾರ್ಡಾಗಿರುತ್ತೆ ಯಾವಾಗಲೂ ಅದನ್ನು ನಾವು ಎದುರಿಸಬೇಕು ನಾವು ಬೆನ್ನು ತೋರಿಸ್ಬಾರ್ದು ಅರ್ಜುನ ಬೆನ್ನು ಇದ್ದಾನೆ ಪೂರ್ತಿ ಗೀತೋಪದೇಶ ಮಾಡಿ ಭಗವಂತ ಏನು ಮಾಡಿದ್ರು ಈ ಬೆನ್ನು ತೋರಿಸ್ಬೇಡಪ್ಪ ನೀನು ಏನೇ ರೆಸಲ್ಟ್ ಹಾಕ್ಕೊಳ್ಳಿ ರೆಸಲ್ಟ್ ಶುಡ್ ನಾಟ್ ಬಿ ಸ್ಟಿಮ್ಯುಲೆಂಟ್ ಆಫ್ ಅವರ್ ಆ್ಯಕ್ಷನ್ಸ್ ನಾವು ಮಾಡೋ ಕರ್ಮಕ್ಕೆ ಪರಿಣಾಮಗಳು ಸ್ಟಿಮ್ಯುಲೆಂಟ್ ಆಗಬಾರ್ದು ಪ್ರೇರಕತತ್ವವಾಗಬಾರ್ದು ಏಮ್ ಪ್ರೇರಣೆ ಕೊಡಬೇಕು ನಮಗೆ ಇವಾಗ ಏನಾಗಿದೆ ಆ ಯುದ್ಧದ ಏಮು ಅದರಿಂದ ಪ್ರೇರಣೆ ತಗೊಂಡಿದ್ರೆ ಅರ್ಜುನ ಯುದ್ಧ ಯುದ್ಧ ಮಾಡ್ತಾಯಿದ್ದ ಅದೇ ಭಗವಂತ ಏನು ಮಾಡಿದ್ರು ಆ ಯುದ್ಧದ ಗುರಿ ಇತ್ತಲ್ಲ ಅದರ ಜೊತೆಗೆ ಹೋಗಿ ಸೇರಿಸಿದ್ರು ಮನಸ್ಸನ್ನು ಅರ್ಜುನಂದು ಆವಾಗಮ್ಮ ನಷ್ಟೋ ಮಹ ಸ್ಮೃತಿರ್ಲಭ್ವ ತತ್ಪ್ರಸಾದ ಅನ್ಮಯ ಅಚ್ಯುತ ಅಂತ ಸ್ಮೃತಿ ಸ್ಮೃತಿರ್ಲಭ್ವ ನನ್ನ ಜ್ಞಾಪಕ ಆಯಿತು ನನ್ನ ಸ್ಮೃತಿ ಬಂತು ನಾನು ಯಾರು ನಾನು ಏನು ಮಾಡಬೇಕು ನಾನು ಎಲ್ಲಿ ನಿಂತಿದ್ದೀನಿ ನಾನು ಏನು ಮಾಡೋದು ಸರಿ ನನಗೆ ಇವಾಗ ಪ್ರಜ್ಞೆ ಬಂತು ನಿಮ್ಮ ಅಚ್ಯುತ ನಿಮ್ಮ ಪ್ರಸಾದದಿಂದ ಸ್ಥಿತೋಸ್ಮತ ಸಂದೇಹ ನನ್ನ ಸಂದೇಹ ಎಲ್ಲ ನಿವಾರಣೆ ಆಗೋಯ್ತು ನಾನೇನು ಕರೀಶಿ ವಚನ ಅಂತವ ನೀವು ಹೇಳಿದಾಗ ನಾನು ಮಾಡೋಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳಿದ ಅಂದರೆ ನಾವು ಏನು ಮಾಡಬೇಕು ಜೀವನದಲ್ಲಿ ಅದು ಇವಾಗ ಏನಾಗಿದೆ ಎರಡು ಅವಸ್ಥೆ ನೋಡಿ ತುಂಬ ವರ್ಣನೆ ಬರಲಿ ಇವಾಗ ಭಾರತದಲ್ಲಿ ಭಾರತೀಯ ಪರಿವಾರಗಳಲ್ಲಿ ಮಕ್ಕಳು ಮತ್ತು ವೃದ್ಧರು ಇವಾಗ ಯುವತಿ ಯುವತಿ ಯುವಕರಿಗೆ ಮಕ್ಕಳು ಬೇಕಾಗಿಲ್ಲ ವೃದ್ಧರು ಬೇಕಾಗಿಲ್ಲ ದೇ ಆರ್ ಬಿಗ್ ಹಿಂಡ್ರೆನ್ಸ್ ಇನ್ ದೇರ್ ಎಂಜಾಯ್ಮೆಂಟ್ಸ್ ಅವರ ಆನಂದದಲ್ಲಿ ಅವರು ಸುಖ ಅನುಭವದಲ್ಲಿ ಅವರೆಲ್ಲ ದೊಡ್ಡ ಒಂದು ಬಾಧಕ ತತ್ವರು ಇವಾಗೆಲ್ಲ ಬರೋ ಸೊಸೆಗಳು ಮುಂಚೆನೆ ಅಪ್ಪ ಅಮ್ಮ ಇರಬಾರ್ದು ಜೊತೇಲಿ ಯಾಕೆ ನೀವು ಅಪ್ಪ ಅಮ್ಮ ಆಗೋದಿಲ್ವ ಅಪ್ಪ ನೀವು ಯು ಆರ್ ಡಿನೈ ಯುವರ್ ಫ್ಯೂಚರ್ ನಾವು ನಮ್ಮ ಭವಿಷ್ಯವನ್ನೇ ಕಟ್ ಮಾಡ್ತಾ ಇದ್ದೀವಲ್ಲ ಇದೇನಾ ಎಜುಕೇಷನ್ನು ಇದೇನಾ ದುಡ್ಡು ಸಂಪಾದನೆ ನಾವು ವೃದ್ಧರಾಗ್ತೀವೋ ಇಲ್ವೋ ನಮಗೂ ಸೊಸೆ ಬರ್ತಾಳೋ ಇಲ್ವೋ ಅದು ನಾವು ಯೋಚನೆ ಮಾಡೋದಿಲ್ವಾ ಇವಾಗ ಕಂಡೀಷನ್ ಹಾಕಿಬಿಡ್ತಾ ಇದ್ದಾರೆ ಬರೋರು ಎಷ್ಟೋ ಮ್ಯಾರೇಜಸ್ ಬ್ರೇಕಾಗಿ ಹೋಗ್ತಾ ಇದ್ದೆ ಇದಕ್ಕೋಸ್ಕರನೇ ಎಷ್ಟು ಸಂಕುಚಿತವಾಗಿ ಹೋದವು ನಾವು ಎಷ್ಟು ಉದಾರವಾಗಿದ್ದವು ನಾವು ಎಷ್ಟು ಸಂಕುಚಿತವಾಗಿ ಹೋದವು ಅದಕ್ಕೆ ವೃದ್ಧರ ಮುಂದ್ಗಡೆ ತುಂಬ ಸಮಸ್ಯೆಗಳಿದೆ ಇವಾಗ ಅದು ಹೊರಗಡೆ ನಾವು ಸಮಾಧಾನ ಹುಡುಕಬಾರ್ದು ಗೀತೆ ಒಳಗೆ ಹುಡುಕಬೇಕು ನಾವು ಒಳಗೆ ಹುಡುಕೋಬೇಕು ನಾವೇ ನಾವು ಸಮಾಧಾನ ತರ್ಕೋಬೇಕು ಅದು ಯಾವಾಗ ಆಗುತ್ತ ಹಾಗೆ ಯಾವಾಗ ನಾವು ಅಪೇಕ್ಷೆ ಮಾಡೋದು ಬಿಟ್ಬಿಡ್ತೀವಿ ನಾವು ಇನ್ನೊಬ್ಬರಿಂದ ಅಪೇಕ್ಷೆ ಪಡ್ತಾ ಇರ್ತೀವಿ ಅದೇ ದುಃಖಕ್ಕೆ ಕಾರಣ ನಾನು ತುಂಬ ಅಪೇಕ್ಷೆ ಪಡ್ತಾ ಇದ್ದೀನಿ ನನ್ನ ಹೆಂಡತಿ ಕೈಯಲ್ಲಿ ಇವಳು ಹೀಗಿರಬೇಕಾಗಿತ್ತು ಹಾಗಿರೋದು ನೀನು ಆಗಿರೋದು ಹೀಗಿರೋದು ತುಂಬ ಅವಳನ್ನು ಯೂಸ್ಟು ಹೇಳ್ತಾ ಇರೋದು ಮತ್ತು ನನಗಮೇಲೆ ಅನಿಸೋ ವ್ಯರ್ಥವಾದ್ದು ನಾನು ಪ್ರಯಾಸ ಪಡ್ತಾ ಇರೋದು ನಾವು ಇನ್ನೊಬ್ರನ್ನ ಸರಿ ಮಾಡೋಕ್ಕಾಗೋದೇ ಇಲ್ಲ ಯಾರನ್ನು ನಾವು ನಮ್ಮನ್ನು ಸರಿಯಾಗಿ ಇಟ್ಕೋಬೋದು ನಾವು ನಮ್ಮನ್ನು ಸರಿಪಡಿಸ್ಕೋಬೋದು ಅದಕ್ಕೆ ನಾವು ಸ್ವತಂತ್ರವಾಗಿದ್ದೀವಿ ಅದನ್ನು ನಾವು ಬಿಟ್ಬಿಟ್ಟು ನಾವು ಸರಿ ಮಾಡೋಕೆ ಹೊರಟು ಹೋಗ್ತೀವಿ ನಾವು ಎಷ್ಟು ಸರಿಯಾಗಿದೀವೋ ಅದು ನಾವು ಕೆಡಿಸ್ಕೋತೀವಿ ಅದಕ್ಕೆ ಅಪೇಕ್ಷೆ ರಹಿತವಾಗಬೇಕು ಒಳಗೆ ಅಪೇಕ್ಷೆಗಳು ಹೆಚ್ಚಾಗಿ ಹೋಗುತ್ತವೆ ಯುವ ಬಸ್ತಾವಳಿಗೆ ಇರೋದಿಲ್ಲ ಅಷ್ಟು ಅಪೇಕ್ಷೆಗಳು ವೃದ್ಧಾವಸ್ಥೆಯೊಳಗೆ ಅಪೇಕ್ಷೆಗಳು ಹೆಚ್ಚಾಗ್ತಾ ಇರುತ್ತೆ ಗೀತೆಯೋ ಅನಪೇಕ್ಷ ಶ್ರುತಿರ್ಧಕ್ಷ ಉದಾಸೀನೋ ಭಕ್ತರು ಲಕ್ಷಣದಲ್ಲಿ ಭಕ್ತರಾಗಿದ್ದರೆ ನಾವುಗಳು ಅಪೇಕ್ಷೆ ಬಿಡಬೇಕು ಮುಂಚೆ ಏನು ಅಪೇಕ್ಷೆ ಇದ್ದರೂ ಭಗವಂತನ ಕೈಲಿ ಅಪೇಕ್ಷೆ ಮಾಡೋದು ಮನುಷ್ಯ ಕೈಲಿ ಮಾಡೋದು ಬೇಡ ಭಗವಂತನೇ ಕೊಡಿಸ್ತಾನೆ ಭಗವಂತನೇ ಅವರು ಪ್ರೇರಣೆ ಕೊಟ್ಟು ನಮ್ಗೆ ಯಾವ ಊಟ ಬೇಕು ಅದು ಇವಾಗ ಅದರಲ್ಲೂ ಏನೋ ದೊಡ್ಡ ಡಿಫ್ರೆನ್ಸಸ್ ಬಂದುಬಿಟ್ಟಿದೆ ನಮ್ಮ ಪರಿವಾರಗಳಲ್ಲಿ ಹಿಂದೆ ಎಲ್ಲ ಸೊಸೆಗಳು ಅತ್ತೆ ಮಾವನ ಕೈಲಿ ಬಂದು ಇವತ್ತು ಮೆನು ಏನು ಮಾಡೋಣ ತಿಂಡಿ ಏನು ಮಾಡೋಣ ಊಟ ಅಂತ ಕೇಳ್ತಾಯಿದ್ರು ಇವಾಗೆಲ್ಲ ಮಕ್ಕಳ ಕೈಲಿ ನಾವು ಕೇಳ್ತಾ ಇದ್ದೀನಿ ಏನಪ್ಪ ಏನು ತಿಂಡಿಸಪ್ಪ ಏನು ತಿಂಡಿಪ್ಪ ಏನು ಊಟಪ್ಪ ಮೆನು ಯಾರು ಡಿಸೈಡ್ ಮಾಡಿದೆ ಮಕ್ಕಳು ಡಿಸೈಡ್ ಮಾಡ್ತಾಯಿದ್ರು ಯಾವ ಫ್ರಿಜ್ ಬರುತ್ತೆ ಯಾವ ಟಿ ವಿ ಬರುತ್ತೆ ಯಾರು ಡಿಸ ಮಕ್ಕಳು ಡಿಸೈಡ್ ಮಾಡ್ತಾಯಿದ್ರು ನಮ್ಗೇನಾಗಿದೆ ನಮ್ಮ ಬುದ್ಧಿ ಎಲ್ಲಿಗೆ ಇದೆ ನಾವು ಮಕ್ಕಳು ಮಕ್ಳು ಇಲ್ಲ ಏನು ಮಕ್ಳು ಹೇಳಿದಾಗ ನಾವು ಕೇಳ್ತಾ ಇದ್ದೀನಿ ಯಾಕೆ ಚೇಂಜಸ್ ಆಗಿದೆ ಪೂರ್ತಿ ಸೋಷಲ್ ಅಟ್ಮಾಸ್ಫಿಯರ್ನಲ್ಲಿ ಪರಿವಾರದ ಅಟ್ಮಾಸ್ಫಿಯರ್ನಲ್ಲಿ ಅದೆಲ್ಲ ಯಾಕೆ ಯಾಕೆ ನಾನು ಸಾಧನೆ ಕಾಲದಲ್ಲಿ ಇದ್ದಾಗ ಈ ಇಷ್ಟು ವಿಷಮ ಸ್ಥಿತಿಗಳು ಯಾಕೆ ಬಂತು ಅನ್ನೋದ್ರ ಮೇಲೆ ತುಂಬ ಆಳದಲ್ಲಿ ಹೋಗಿ ನೋಡಿದಾಗ ನಮಗೇನು ಕಾಣಿಸ್ತು ಅಂದರೆ ನಮ್ಮ ಸಂಸ್ಕೃತಿಯಿಂದ ನಮ್ಮನ್ನು ಕಟ್ ಮಾಡಿರೋದ್ರಿಂದಲೇ ನಮಗೆ ಈ ಸಮಸ್ಯೆಗಳೆಲ್ಲ ಬಂದಿರೋದು ನಮ್ಮ ಸನಾತನ ಸಂಸ್ಕೃತಿ ಇದೆಯಲ್ಲ ಟ್ರೆಡಿಷನ್ಸ್ ಇದೆಯಲ್ಲ ಸಂಯುಕ್ತ ಪರಿವಾರದ ಟ್ರೆಡಿಷನ್ಸು ಸಂಸ್ಕಾರಗಳು ಗರ್ಭಾದಾನ ಪುಂಸವನ ಜಾತಕರ್ಮ ನಾಮಕರಣ ಈ ಸಂಸ್ಕಾರಗಳು ಈ ಸಂಸ್ಕಾರದ ಒಂದು ಪರಂಪರೆಯನ್ನು ನಾವು ಬಿಟ್ಟಿರೋದ್ರಿಂದ ನಮಗೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇರೋದು ಅಂತ ಕಂಡು ಬಂತು ಯಾವಾಗಿನವರೆಗೆ ನಾವು ತಿರುಗಾ ನಮ್ಮ ಸಂಸ್ಕೃತಿಯನ್ನು ಜೀವನದಲ್ಲಿ ಧಾರಿಸೋದಿಲ್ವೋ ಅದರವರೆಗೆ ನಮಗೆ ಸಮಾಧಾನ ಪಡೆಯೋಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಎಲ್ಲಿಂದ ಸಂಸ್ಕೃತಿಗೆ ನಾವು ಹೋಗಬೇಕು ಬುದ್ಧಿಯಿಂದ ಹೋಗಬೇಕು ಬುದ್ಧಿ ರಿಪೇರ್ ಮಾಡುತ್ತೆ ಗೀತೆ ಗೀತೆಯೊಳಗೆ ಬುದ್ಧಿ ವರ್ಕ್ಶಾಪ್ ಇದು ನಮಗೂ ಏನು ಕೆಟ್ಟಿದೆ ಇವಾಗ ಬುದ್ಧಿ ಕೆಟ್ಟೋಗಿದೆ ವಿಚಾರ ಪ್ರದೂಷಿತವಾಗಿದೆ ಎಲ್ಲ ಘಟನೆಗಳನ್ನೂ ಎಲ್ಲ ವ್ಯಕ್ತಿಗಳಲ್ಲೂ ದೋಷ ಹುಡುಕೋದೇ ಮುಖ್ಯವಾಗಿ ಹೋಗಿದೆ ನಿರ್ದೋಷವಾಗಿ ಯಾರೂ ಇಲ್ಲಪ್ಪ ಗುಣ ಮತ್ತು ದೋಷ ಎರಡೂ ಸೇರಿಸ್ಬಿಟ್ಟೆ ಸಂಸಾರ ನಿರ್ಮಾಣ ಆಗಿರೋದು ಸಂಪೂರ್ಣ ನಿರ್ದೋಷವಾಗಿ ಯಾವ ವಸ್ತು ಇಲ್ಲ ಯಾವ ವ್ಯಕ್ತಿಯೂ ಇಲ್ಲ ಯಾವ ಸ್ಥಾನವೂ ಇಲ್ಲ ಸಂಸ್ಕಾರ ಅಂತ ಹೇಳ್ತೀವಲ್ಲ ಸಂಸ್ಕಾರ ಅಂದರೆ ಏನು ಇವಾಗ ಸಲ್ಫರ್ ಗಂಧಕ ಆಯುರ್ವೇದ ಏನು ಹೇಳುತ್ತೆ ಇದು ರಕ್ತ ಶೋಧಕ ಅಂತ ಲಕ್ಷಣ ಬರೆದಿದೆ ಸಲ್ಫರ್ಗೆ ಗಂಧ ಅದಕ್ಕೆ ವಿಸ್ಫೋಟಕನೂ ಇದೆ ಅದು ಅಂದರೆ ಏನು ಅದರಲ್ಲಿ ವಿಸ್ಫೋಟಕ ತತ್ವವೂ ಇದೆ ರಕ್ತ ಶುದ್ಧ ಮಾಡುವಂಥ ತತ್ವವೂ ಇದೆ ಅದರಲ್ಲಿ ಇವಾಗ ಗಂಧಕದ ಆ ಗುಣ ಓದ್ಬಿಟ್ಟು ಎಲ್ಲರೂ ಗಂಧಕ ತಗೊಂಬಂದು ತಿಂದ್ಬಿಟ್ರೆ ರಕ್ತ ಶುದ್ಧವಾಗುತ್ತಾ ನರಗಳೆಲ್ಲ ಕಟ್ಟಾಗಿ ಸತ್ತು ಹೋಗ್ತಾನೆ ವಿಸ್ಫೋಟವಾಗಿ ಹೋಗುತ್ತೆ ಅಂದರೆ ಏನಾಯಿತೋ ಆ ವೈದ್ಯ ಏನು ಮಾಡಿದರು ಅದನ್ನು ಸಂಸ್ಕಾರ ಮಾಡಿದರು ಅದರಲ್ಲಿ ವಿಸ್ಫೋಟಕ ಗುಣಗಳನ್ನು ದೋಷಗಳನ್ನು ಪರಿಹಾರ ಮಾಡಿ ಶಮನ ಮಾಡಿ ಅದರಲ್ಲಿ ರಕ್ತ ಶುದ್ಧವಾಗಿ ಮಾಡುವಂಥ ಗುಣಗಳಿದೆಯಲ್ಲ ಅದನ್ನು ಪ್ರಾಮಿನೆಂಟ್ ಮಾಡಿದರು ಅದನ್ನು ಮುಖರ ಮಾಡಿದರು ಆ ಗಂಧಕ ಬಟ್ಟಿ ಇಂಥ ತಗೊಂಬಂದು ನಾವು ಸೇವನೆ ಮಾಡಿದರೆ ನಮ್ಮ ರಕ್ತ ಶುದ್ಧವಾಯಿತು ಹಾಗೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹುಟ್ಟಿದಾಗ ಗುಣ ದೋಷ ಎರಡೂ ಇರುತ್ತೆ ಈ ಸನಾತನ ಸಂಸ್ಕೃತಿಗಳು ಸಂಸ್ಕಾರ ಅಂತ ಹೇಳ್ತೀವಲ್ಲ ಸಂಸ್ಕಾರ ಅಂದರೆ ಏನು ಇರೋ ಗುಣಗಳನ್ನು ಮೇಲೆ ತಗೊಂಬರೋದು ಇರೋ ದೋಷಗಳನ್ನು ಶಮನ ಮಾಡೋದು ಇವಾಗ ಸಂಸ್ಕಾರ ಆಗದೆ ಇದ್ರೆ ಏನಾಗುತ್ತೆ ಗುಣ ಇಲ್ಲ ಅಂತ ಇಲ್ಲ ದೋಷವೇ ಮೇಲಿರುತ್ತೆ ಗುಣ ಒಳಗಡೆ ಇರುತ್ತೆ ಪ್ರತಿಯೊಂದು ವಸ್ತುವೆ ಉದ್ಭವವಾದಾಗ ಇವಾಗ ತೆಂಗಿನಕಾಯಿ ಇದೆ ತೆಂಗಿನಕಾಯಿಂದ ದೋಷ ಮೇಲ್ಗಡೆ ಇದೆ ಫಲ ಒಳಗಡೆ ಇದೆ ಬಾಳೆಹಣ್ಣಿದೆ ಶಿಪ್ಪೆ ಮೇಲ್ಗಡೆ ಇದೆ ದೋಷ ಹಣ್ಣು ಒಳಗಡೆ ಇದೆ ಹಾಗೆ ಮನುಷ್ಯನು ಹುಟ್ಟಿದಾಗ ದೋಷ ಮೇಲ್ಗಡೆ ಇರುತ್ತೆ ಗುಣ ಒಳಗಡೆ ಇರುತ್ತೆ ಆ ಸಂಸ್ಕಾರ ಮೂಲಕವಾಗಿ ಏನು ಮಾಡ್ತಾಯಿದ್ದು ನಾವು ನಮ್ಮ ಋಷಿಗಳ ಪರಂಪರೆಯಲ್ಲಿ ಆ ಶಿಶುವಲ್ಲಿರುವಂಥ ದೋಷಗಳನ್ನು ಕ್ರಮಶಃ ಶಮನ ಮಾಡಿ ಅದರಲ್ಲಿರುವ ಒಳ್ಳೆಯ ಗುಣಗಳನ್ನು ಪ್ರಾಮಿನೆಂಟ್ ಇದ್ದವು ಇವಾಗ ಏನಾಗಿ ಹೋಯಿತು ಆ ಸಂಸ್ಕಾರಗಳೆಲ್ಲ ನಿಂತು ಹೋಯ್ತು ಮಗ ಹದಿನಾರು ವರ್ಷ ಹೋಯಿತು ಹದಿನೆಂಟು ವರ್ಷ ಆಗಿ ಗುಣ ಇಲ್ಲ ಅಂತ ಇಲ್ಲ ಗುಣ ಇದೆ ಅವನಲ್ಲಿ ಮತ್ತು ಸಂಸ್ಕಾರವಾಗಿಲ್ಲ ಸಂಸ್ಕಾರವಾಗದಿದ್ರೆ ಏನಾಗುತ್ತೆ ದೋಷ ಮೇಲಿರುತ್ತೆ ವ್ಯವಹಾರ ಯಾವುದರಿಂದ ನಾವು ಮಾಡ್ತೀವಿ ಏನು ಮೇಲಿದೆಯೋ ಅದರಿಂದ ವ್ಯವಹಾರ ಮಾಡ್ತೀವಿ ಇವಾಗ ಯುವಕ ಏನು ಮಾಡ್ತಾಯಿದ್ದಾನೆ ಆ ಮೇಲ್ಗಡೆ ಇರೋ ದೋಷ ಇದೆಯಲ್ಲ ಅದರಿಂದ ವ್ಯವಹಾರ ಮಾಡಿಬಿಡ್ತಾ ಇದ್ದಾನೆ ಅದರಿಂದ ಅವನ ತಾಯಿ ತಂದೆಗೂ ಸುಖ ಇಲ್ಲ ಒಬಿಡಿಯನ್ಸಿ ಇಲ್ಲ ಬಪಾ ಉಪಾಧ್ಯರ್ ಭಯ ಪಟ್ಕೊಂಡಿದ್ದಾರೆ ಇವಾಗ ಮುಂಚೆ ಎಲ್ಲ ಉಪಾಧ್ಯಾಯದಿಂದ ವಿದ್ಯಾರ್ಥಿಗಳು ಭಯ ಪಡ್ತಾಯಿದ್ರು ಇವಾಗ ವಿದ್ಯಾರ್ಥಿಗಳ ಭಯ ಭಯಭೀತರಾಗಿದ್ದಾರೆ ಯೂನಿವರ್ಸಿಟಿ ಆಗಲಿ ಕಾಲೇಜ್ ಆಗಲಿ ನೋಡಿ ಹೇಗೆ ಚೇಂಜ್ ಆಗಿ ಫಸ್ಟ್ ಪಾಪ ಯುವಕರ ದೋಷವಲ್ಲ ಅದು ನಮ್ಮ ದೋಷ ನಮ್ಮ ತಾಯಿ ತಂದೆಯ ದೋಷ ನಾವು ಸಂಸ್ಕಾರ ಕೊಡಲಿಲ್ಲ ಅವ್ರ ಸಂಸ್ಕಾರ ಮಾಡಿಸ್ಲಿಲ್ಲ ಅವ್ರ ಗುಣ ಸಂವರ್ಧನೆ ಮಾಡಲಿಲ್ಲ ನಾವು ಅದು ಇವಾಗೇನೋ ಕರಿಕ್ಯುಲಮ್ನಲ್ಲಿ ಏನೋ ಮಾರಲ್ ಟೀಚಿಂಗ್ ಅಂತ ಮಾಡ್ತಾ ಇದೆ ಶಬ್ದ ಜ್ಞಾನದಿಂದ ಆಗೋಲ್ಲಪ್ಪ ನಡ್ಕೊಳ್ಳೋರು ಬೇಕಪ್ಪ ನಡ್ಕೊಳ್ಳೋರು ಶಿಕ್ಷಣ ಕೊಟ್ಟರೆ ಇವಾಗ ನಾನು ಮಾತಾಡ್ತಾ ಇದ್ರೆ ನಾನು ನಡ್ಕೋತಾ ಇದ್ದರೆ ನಿಮ್ಮ ಮೇಲೆ ಅದು ಬೇರೆ ಪ್ರಭಾವ ಬಿಡುತ್ತೆ ಬರೀ ನಾನು ತಿಳ್ಕೊಂಡು ಮಾತಾಡ್ತಾ ಇದ್ದರೆ ಅದ್ರ ಬೇರೆ ಪ್ರಭಾವ ಬಿಡುತ್ತೆ ಹೌದಲ್ವ ಯಾವುದಾದ್ರು ನಡ್ಕೊಂಡು ನಾವು ಮಾತು ಹೇಳಿದರೆ ಆವಾಗ ಅದರದ್ದು ಒಳಗಿನವರೆಗೆ ಅದು ಹೋಗಿ ನಾಟುತ್ತೆ ನಾವು ಸುಮ್ಮನೆ ಶಬ್ದಗಳನ್ನು ಹೇಳ್ತಾ ಇದ್ದರೆ ಇವಾಗ ಉಪದೇಶಗಳನ್ನೆಲ್ಲ ಕೊಡ್ತಾನೇ ಇದ್ದಾರೆ ಒಳ್ಳೆ ಮಾತೆಲ್ಲ ಹೇಳ್ತಾನೇ ಇದ್ದಾರೆ ಇಷ್ಟು ಒಳ್ಳೆ ಎಲ್ಲೂ ಕೇಳಿಸ್ತಾ ಇತ್ತಿಲ್ಲ ಮುಂಚೆ ಇಷ್ಟು ಸತ್ಸಂಗಗಳು ಇಷ್ಟು ಪ್ರವಚನಗಳು ಎಷ್ಟು ಪ್ರವಚನಗಳು ನಡೀತಾ ಇದೆ ಗುರುಗಳದ್ದು ಫ್ಲಡ್ ಬಂದುಬಿಟ್ಟಿದೆ ಗುರುಗಳದ್ದೆ ಫ್ಲಡ್ಡು ಒಂದೊಂದು ಪ್ರಾಂತದಲ್ಲೂ ಒಂದೊಂದು ಜಾಗದಲ್ಲೂ ಸಾಕಷ್ಟು ಗುರುಗಳಿದ್ದಾರೆ ಸಾಕಷ್ಟು ಉಪದೇಶಗಳು ನಡೀತಾ ಇದೆ ಮಾತ್ರ ಚೇಂಜ್ ಆಗ್ತಾ ಇಲ್ಲವಲ್ಲ ಯಾಕಪ್ಪ ಚೇಂಜ್ ಆಗ್ತಾಯಿಲ್ಲ ಯಾಕೆಂದರೆ ನಾವು ಕೇಳಿಸ್ಕೊಳ್ಳೋವಾಗಲೂ ಇವಾಗ ನಮ್ಮ ಪರಂಪರೆ ಒಳಗೆ ನಮ್ಮ ಮಾತೃ ಮಾತೆಯವ್ರಿಗೆ ಏನಾಗಿದೆ ಭಾಗವತ ಕೇಳಿ ಬರ್ತಾಯಿದ್ದೀವಿ ನಾವು ಉಪನ್ಯಾಸ ಕೇಳ್ಕೊಂಡು ಬರ್ತಾಯಿದ್ದೀವಿ ಉಪನ್ಯಾಸಾ ಕೇಡೋದೆ ಪುಣ್ಯ ಅಂತಲೇ ಅನ್ಕೊಂಡಿದ್ದೀನಿ ವಿನಾ ಉಪನ್ಯಾಸಿತ್ ಪ್ರಕಾರವಾಗಿ ಜೀವನದಲ್ಲಿನರೂ ಪರಿವರ್ತನೆ ಬರಬೇಕು ಅನ್ನೋದ್ರ ಮೇಲೆ ಗಮನವೇ ಇಲ್ಲ ಉಪನ್ಯಾಸಾ ಕೇಡೋದೆ ಪುಣ್ಯ ಅಕೋಯ್ತು ಉಪನ್ಯಾಸ ಕೇಳ್ಕೊಂಡು ಬಂದಿದ್ದೀನಿ ಜೀವನ ಎಲ್ಲಿದೆಯಾ ಅಲ್ಲೇ ಇದೆ ಗಂಡಾ ಚೇಂಜ್ ಆಗ್ತಾ ಇಲ್ಲ ಮಕ್ಕಳು ಚೇಂಜ್ ಆಗ್ತಾ ಇಲ್ಲ ನಾನು ಚೇಂಜ್ ಆಗ್ತಾ ಇಲ್ಲ ಅದ ಹಾಗೆ ಹಾಗೆ ಇದೆ ಇಲ್ಲ ಯಾಕೆ ಕೇಡೋದೆ ಪುಣ್ಯ ಅಕೋಯ್ತು ಕೇಳಿಕೊಂಡು ಅದನ್ನು ಮನನ ಮಾಡಿ ಅದರಿಂದ ಏನು ಗ್ರಹಣೆ ಮಾಡೋದಿದೆ ಅದನ್ನು ತಗೊಳ್ಳೋದು ಮುಖ್ಯ ಅದು ನಾವು ತಗೋತಾ ಇಲ್ಲ ಅದು ತಗೊಳ್ಳ್ದೆ ಇರೋವರೆಗೂ ಪರಿಹಾರ ಆಗುವ ಮನುಷ್ಯನ ಹ್ಯಾ ಮಾಡಿದೆ ನಾನು ಭಗವಂತ ಅಂದರೆ ಎಷ್ಟೋ ಮಾತುಗಳು ನಾನು ನೋಡದೆ ಕಾಶೀಲುವೆ ಇಲ್ಲುವೆ ತುಂಬ ಪೂಜೆ ಪುನಸ್ಕಾರ ಮಾಡ್ತಾರೆ ಬಹಳ ನೋಹಿಗಳು ಮಾಡ್ತಾರೆ ಮತ್ತು ತುಂಬ ದುಃಖಿಯಾಗಿರ್ತಾರೆ ಅದ್ರ ಮೇಲೆ ನನಗೆ ತುಂಬ ಚಿಂತನೆ ಆಯಿತು ಯಾಕಪ್ಪ ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾತೇರು ಇದ್ದಾರೆ ಇಷ್ಟೆಲ್ಲ ವ್ರತನೋಹಿ ಮಾಡಿಬಿಟ್ಟು ಇವ್ರಿಗೆ ದುಃಖ ಯಾಕೆ ಇಷ್ಟಿದೆ ಅದು ಏನು ಕಂಡು ಬಂತು ಅಂದರೆ ನಾವು ನಮ್ಮನ್ನು ರೆಕ್ಟಿಫೈ ಯಾವಾಗಿನವರಿಗೆ ಮಾಡಿಕೊಡೋದಿಲ್ಲವೋ ಆ ಪೂಜೆ ಪುನಸ್ಕಾರ ಡಿಪಾಸಿಟ್ ಇರುತ್ತೆ ಎಲ್ಲೋ ಅದು ಆಮೇಲೆ ಯಾವಾಗಲೂ ಸಿಕ್ಕುತ್ತೆ ಮಾತ್ರ ಇವಾಗ ಪ್ರೆಸೆಂಟ್ನ ನಮಗೆ ಸಮಾಧಾನ ಬರೋದಿಲ್ಲ ಯಾಕೆ ನಾವು ಮಾಡ್ತಾ ಇರೋ ತಪ್ಪನ್ನು ನಾವು ತಿಳ್ಕೊತಾನೇ ಇಲ್ಲ ನಾವು ಎಲ್ ಎರ್ ಮಾಡ್ತಾಯಿದ್ದೀವಿ ಯಾಕೆಂದರೆ ಹೇಳಿದ್ರೆ ಜೀವನ ಒಂದು ಗಂಭೀರವಾದ ವಿಷಯ ತುಂಬ ಅವೇರಾಗಿ ನಾವು ಜೀವಿಸಬೇಕಾಗಿದೆ ಆ ಅವೇರ್ನೆಸ್ ಇಲ್ಲ ನಮಗೆ ನಾವು ತಿಳ್ಕೊತಾನೆ ಇಲ್ಲ ನಾವು ಎಲ್ಲಿ ತಪ್ಪು ಮಾಡ್ತಾಯಿದ್ದೀವಿ ಅಂತ ಅದ್ರ ಮೇಲೆ ನಮಗೇನು ಗಮನವೇ ಇಲ್ಲ ಆ ಪೋಸ್ಟ್ ಮಾರ್ಟಮ್ ನಮ್ಮದು ನಾವು ಮಾಡ್ಕೋತಾ ಇಲ್ಲ ಅದು ಮಾಡ್ಕೊಳ್ದೆ ನಮ್ಮ ತಪ್ಪನ್ನು ತಿದ್ಕೊಳ್ಳದೇ ಇದ್ದರೆ ನಾವು ಎಷ್ಟೇ ದೇವ್ರ ಭಕ್ತಿ ಮಾಡ್ತಾ ಇರಲಿ ನಾನು ಹೇಳಲಿಲ್ಲವಾ ದೇವರು ಯಾವಾಗಲೂ ಬಂದು ಹೇಳೋದಿಲ್ಲ ನೀನು ಈ ತಪ್ಪು ಮಾಡ್ತಾ ಇದ್ದೀಯಪ್ಪ ಅಂತ ನಾವು ಮಾಡ್ತಾ ಇರೋ ತಿರ್ಗಾ ಹುಟ್ಟಬೇಕು ಆ ತಪ್ಪನ್ನು ನಾವು ಸರಿ ಮಾಡ್ಕೋಬೇಕು ಆವಾಗಲೇ ಮೇಲಕ್ಕೆ ಹೋಗೋದು ಅದೆಲ್ಲ ಹೆಲ್ಪ್ ಮಾಡುತ್ತೆ ನಮ್ಮ ವೃತ್ತ ಮಾಡಿರೋದು ಅದು ಎಲ್ಲಿಗೂ ಹೋಗೋಲ್ಲ ಮಾತ್ರ ಇವಾಗ ನಮಗೆ ಸಮಾಧಾನ ಅದರಿಂದ ಬರೋದಿಲ್ಲ ಯಾಕೆ ಯಾಕೆ ನಾವು ಮಾಡ್ತಾ ಇರೋದನ್ನು ನಾವು ತಿಳ್ಕೊತಾ ಇಲ್ಲ ಏನು ನಾವು ತಪ್ಪು ಮಾಡ್ತಾ ಇದ್ದೀವಿ ಅಂತ ಅದ್ರ ಮೇಲೆ ಗಮನವೇ ಇಲ್ಲ ನಮಗೆ ನಾವು ಕುರುಡ್ರಾಕಿ ಕೇಳ್ತಾ ಇದ್ದೀವಿ ಸಮಾಧಾನ ಕೊಡು ಸಮಾಧಾನ ಕೊಡು ಅಂತ ಮನುಷ್ಯನ ಮಾಡಿದ ಮೇಲೆ ಭಗವಂತ ಹೇಳ್ತಾರೆ ನೀನಾಗೆ ಎಡವಿದೀಯಾ ನೀನಾಗೆ ಏಳು ನೀನಾಗೆ ನೋಡು ದಾರಿ ತಪ್ಪಿ ಎಲ್ಲಿ ತಪ್ಪಿದೀಯಾ ಎಲ್ಲಿ ಬಂಡೆ ಬಂತು ಅದನ್ನ ಪಕ್ಕದಿಂದ ಹೋಗೋ ಪ್ರಯಾಸ ಪಡು ನಾನಿದ್ದೀನಿ ನಿನಗೆ ಸರಿ ಮಾತ್ರ ಅದು ನಾವು ಟೋಟಲ್ ಸರೆಂಡರ್ ಮಾಡಿಬಿಟ್ಟಿದ್ರೆ ಅದು ಬೇರೆ ವಿಷಯ ಯಾಕೆ ಜ್ಞಾನಿಗಳಲ್ಲೇ ಭಕ್ತರಲ್ಲಿ ಎರಡು ಡಿಫ್ರೆನ್ಸ್ ಇರುತ್ತೆ ಜ್ಞಾನಿ ಯಾರು ಅಂದ್ರೆ ಯಾರು ಭಗವಂತಂದು ಕೈ ಹಿಡ್ಕೊಂಡು ಜೀವನ ನಡೆಸ್ತಾರೋ ಅವರು ಜ್ಞಾನಿಗಳು ಅಂತ ಹೇಳ್ತೀವಿ ಜ್ಞಾನಿಗಳು ಯಾರು ಭಗವಂತನ ಕೈನ ಹಿಡ್ಕೊಂಡು ಜೀವನ ನಡೆಸೋರು ಜ್ಞಾನಿಗಳು ಭಕ್ತರು ಯಾರು ಶರಣಾಗತವಾಗಿರೋರು ಯಾರು ಭಗವಂತ ಯಾರು ಕೈ ಹಿಡ್ಕೊಂಡು ನಡೆಸ್ತಾನೋ ಅವರು ಭಕ್ತರು ದೇಶ ಮಹಂ ಸಮುದ್ಧರ್ತಾ ಮೃತ್ಯು ಸಂಸಾರ ಸಾಗರ ಹನ್ನೆರಡನೇ ಅಧ್ಯಾಯದಲ್ಲಿ ಭಗವಂತ ಆಶ್ವಾಸನೆ ಕೊಟ್ಬಿಟ್ರು ಆ ಭಕ್ತರಾಗಲು ಸಾಮಾನ್ಯವಲ್ಲಪ್ಪ ತುಂಬ ಪೂಜೆ ಪುನಸ್ಕಾರ ಮಾಡಿಬಿಟ್ರೆ ನಾವು ಭಕ್ತರಾಗೋದಿಲ್ಲ ಆಗೋದಿಲ್ಲ ಆ ಲಕ್ಷಣಗಳು ನೋಡಿ ಹನ್ನೆರಡನೇ ಅಧ್ಯಾಯದಲ್ಲಿ ಭಕ್ತರ ಲಕ್ಷಣ ಕೊಟ್ಟಿದ್ದೆ ಅದರಲ್ಲೂ ಅದ್ರ ಮೇಲೆ ನಮ್ಮನ್ನು ಕೂರಿಸ್ಕೊಳ್ಳೋಣ ನಾವು ಅದರಲ್ಲೇ ಇರೋದು ಅನಪೇಕ್ಷಾ ಅಪೇಕ್ಷೆ ಬಿಟ್ಬಿಡಿ ನೋಡಿ ಶಾಂತಿಯಾಗಿ ಹೋಗ್ತೀರಿ ಏನು ಸಿಕ್ತೋ ಅದನ್ನು ಊಟ ಮಾಡಿ ಏನು ವ್ಯವಹಾರ ಸಿಕ್ತೋ ಅದನ್ನು ಸ್ವೀಕರಿಸಿ ಪ್ರಭು ಭಗವಂತನೇ ಈ ವ್ಯವಹಾರ ಮಾಡಿಸ್ತಾ ಇದ್ದಾನೆ ಎಲ್ಲ ಇಚ್ಛೆಯಿಂದ ನಡೀತಾ ಇದೆ ಅಂತ ಒಂದು ಹೊರಗಡೆಯಿಂದ ಆ ಭಾವನೆ ತಂದ್ಕೊಳ್ಳೋದು ಏನಾಗುತ್ತೆ ಕಂಪ್ಲೇಂಟ್ ಇರೋದಿಲ್ಲ ನಾವು ಯಾರನ್ನೂ ದೂರೋದಿಲ್ಲ ಆ ದೂರೋದು ನಿಲ್ಲದ್ಬಿಟ್ರೆ ಮಗದೋಯಿತು ದೂರಬಾರ್ದು ಯಾರೂ ಯಾರೂ ಇಲ್ಲ ದೂರೋದಕ್ಕೆ ನಿಂದೆ ಮಾಡೋದಕ್ಕಿಂತ ದೊಡ್ಡ ನಾವು ಇವಾಗ ಯಾಕೆ ಎಷ್ಟು ಜನ ಕೇಳಿದರು ನಿಂದೆ ಮಾಡಿದರೆ ಏನಾಗುತ್ತೆ ಗೊತ್ತಾ ಎಷ್ಟು ಯಾರ್ದು ಸ್ತುತಿ ಆಗುತ್ತೋ ಅವ್ರ ಪುಣ್ಯ ಶೇರ್ ಆಗುತ್ತೆ ಯಾರ್ದೆಷ್ಟು ನಿಂದೆ ಆಗುತ್ತೋ ಅವ್ರದಷ್ಟು ಪಾಪ ಶೇರ್ ಆಗುತ್ತೆ ನಾವು ಪಾಪ ಮಾಡ್ದೇನೆ ಪಾಪ ಶೇರ್ ಮಾಡ್ಕೊಂಡ್ಬಿಡ್ತೀವಲ್ಲ ನಿಂದೆ ಮಾಡಿಬಿಟ್ಟು ನೋಡಿ ಎಷ್ಟು ಎಷ್ಟು ಬಾರ್ಗೆ ಅಂತ ಇಟ್ಕೊಂಡು ಒಂದು ಜೀವನ ಒಂದು ಬಾರ್ಗೇನ್ ಅಂದರೂ ಪ್ರಾಫಿಟ್ ಆಗೋ ಬಾರ್ಗೇನ್ ಮಾಡಬೇಕಲ್ವ ಇವಾಗ ನಾವು ಪಾಪ ಮಾಡಿಲ್ಲ ಇನ್ನೊಬ್ಬರು ಮಾಡಿರೋ ಪಾಪನ ವರ್ಣನೆ ಮಾಡಿಬಿಟ್ಟು ಬಿಟ್ಟು ನಿಂದೆ ಮಾಡಿಬಿಟ್ಟು ಅವ್ರ ಪಾಪದ ಭಾಗ ನಮಗೆ ಬಂದು ಸೇರ್ಕೋತಾ ಇದೆಯಲ್ಲ ಅದಕ್ಕೆ ನಿಂದೆ ಮಾಡಬಾರ್ದು ಹೊಗಳಿದ್ರೆ ಏನಾಗುತ್ತೆ ಯಾರನ್ನು ಎಷ್ಟು ಹೊಗಳ್ತೀವೋ ಅಷ್ಟು ಅವ್ರ ಪುಣ್ಯ ನಮಗೆ ಬಂದು ಸೇರಿಕೊಳ್ಳುತ್ತೆ ದೂರೋದು ಕಲಿಸ್ಬೇಕಾಗೋಲ್ಲ ಹೊಗಳೋದು ಕಲಿಸ್ಬೇಕಾಗುತ್ತೆ ನೋಡಿ ಬೈಯೋದು ಎಲ್ಲೂ ಕಲಿಸೋದಿಲ್ಲ ಯಾರು ಬೈಗಳ ತಾನಾಗೆ ಕಲ್ತ್ಕೊಂಡಿರ್ತೀವಿ ನಾವು ಮಾತ್ರ ಹೊಗಳೋದು ಕಲಿಸ್ಬೇಕಾಗುತ್ತೆ ಇವಾಗ ಭಗವಂತನಿಗೂ ಸ್ತುತಿ ಮಾಡ್ತೀನಿ ಯಾಕೆ ಸ್ತುತಿ ಮಾಡ್ತೀನಿ ಅವರಲ್ಲಿ ಕರುಣೆ ಜಯೇ ಕೃಪೆ ಅದು ನಮಗೆ ಬರಲಿ ಆ ಪ್ರಾರ್ಥನೆಯಿಂದ ಆ ಸ್ತುತಿಗಳಿಂದ ಹಾಗೆ ನಾವು ಎಷ್ಟು ಸ್ತುತಿಯಾಗಿ ನಿನ್ ನಿಂದೆ ಮಾಡೋರು ನಮಗೆ ಹಿತೈಷಿಗಳು ನಿಜವಾಗಿ ನೋಡಿದರೆ ಯಾಕೆಂದರೆ ಎರಡು ಥರದಿಂದ ನಿಂದೆ ಮಾಡೋರು ನಮಗೆ ಹಿತೈಷಿಗಳು ಹೇಗೆ ಒಂದು ನಮ್ಮಲ್ಲಿರೋ ಕೊರತೆಗಳನ್ನ ತೋರಿಸ್ಕೊಡ್ತಾರೆ ನಮ್ಮಲ್ಲಿರೋ ದೋಷವನ್ನು ತೋರಿಸ್ಕೊಡ್ತಾರೆ ನಿಂದೆ ಮಾಡೋರು ಒಂದು ಅದು ಹಿತ ಆಯಿತು ನಮ್ಗೆ ಗೊತ್ತಾಯ್ತು ನಮ್ಮಲ್ಲಿ ಈ ದೋಷ ಇದೆ ಅಂತ ಅದನ್ನು ನಾವು ಪರಿಹಾರ ಮಾಡಿಕೊಳ್ಳೋಕೆ ಪ್ರಯಾಸ ಪಡ್ಬೋದು ಇನ್ನೊಂದು ಉಪಕಾರ ಏನು ಮಾಡ್ತಾರೆ ನಮ್ಮ ದೋಷದಿಂದ ನಮಗಾಗುವಂತಹ ಒಂದು ಹಾನಿ ಇದೆಯಲ್ಲ ಅದನ್ನು ಪಾಲ್ವಹಿಸ್ಕೊಂಬಿಡ್ತಾರೆ ನಮ್ಗೆ ಹಾನಿ ಅಷ್ಟು ಆಗೋಲ್ಲ ಅವರು ಅದಕ್ಕೆ ಹಂಚ್ಕೊಂಬಿಟ್ರು ಎರಡು ಥರದಿಂದಲೂ ಪ್ರಾಫಿಟ್ ಮಾತ್ರ ನೋಡಿ ಭಗವಂತ ಮಾಯೆ ಹೇಗೆ ಮಾಡಿದ್ದಾನೆ ದೂರವ್ರನ್ನ ನಾವು ತುಂಬ ಘಣೆ ಮಾಡ್ತೀವಿ ಓ ಅವನ ಇದ್ದ ಸ್ತುತಿ ಮಾಡೋನು ತುಂಬ ಓ ತುಂಬ ಒಳ್ಳೆಯವನಪ್ಪ ಸ್ತುತಿ ಮಾಡೋದ್ರಿಂದ ನಮಗೆ ಹಾನಿಯಾಗುತ್ತೆ ನಿಂದೆ ಮಾಡೋದ್ರಿಂದ ನಮಗೆ ಲಾಭವಾಗುತ್ತೆ ಮಾತ್ರ ಭಗವಂತ ಮನಸ್ಸಿನ ಮಾಯ ಹೇಗೆ ಮನುಷ್ಯನಿಗೆ ಮಾಡಿದ್ದಾನೆ ಅಂದರೆ ನಿಂದೆ ಮಾಡೋರು ನಾವು ಸ್ವಲ್ಪ ಯಾರ್ದಾದ್ರು ಏನಾದ್ರು ದೋಷ ಹೇಳಿಬಿಡಿ ನೀವು ಬೆಂಕಿ ಮನೇಲಾಗಲಿ ಹೊರಗಡೆ ಆಗಲಿ ಏನೋ ನಮ್ಮಲ್ಲಿ ಕೊರತೆ ಇದೆ ಅದಕ್ಕೆ ಇವ್ರು ಹೇಳ್ತಾ ಇದ್ರು ಅಂತ ತಿಳ್ಕೊಳೋದಿಲ್ಲ ಚೆಹರೆ ಬದಲಾಯಿಸಿ ಹೋಗುತ್ತೆ ಏನಾದ್ರು ಹೇಳಿದ ತಕ್ಷಣ ಅಂದರೆ ನಾವು ದೋಷಗಳನ್ನು ಕೇಳೋಕ್ಕೆ ತಯಾರಾಗಿಲ್ಲ ನಮಗೆ ಇರೋ ಗುಣ ನಮಗೆ ಹೇಳಿಬಿಡ್ಲಿ ಅಹ್ ಸ್ವಾಮೀಜಿ ನೀವು ತುಂಬ ಒಳ್ಳೆಯ ಪ್ರವಚನ ಕೊಡ್ತೀರಿ ನನ್ನ ಹೊಗಳ್ಬಿಟ್ರೆ ನಾನು ಬ್ರಹ್ಮಾನಂದಕ್ಕೆ ಹೊರಟು ಹೋಗ್ತೀನಿ ಎಲ್ಲಿ ಯಾರು ನನ್ನ ಪ್ರವಚನದ ಸ್ವಲ್ಪ ಏನೋ ಕೊರತೆ ತೋರಿಸಿದ್ರು ದೊಡ್ಡ ಇವನೇ ಜ್ಞಾನಿ ಬಂದ ನಾನು ತೋರಿಸೋದಕ್ಕೆ ಅಂತ ನಂಗೆ ಶುರುವಾಗುತ್ತೆ ನೋಡಿ ಹೇಗಾವೆ ಅದು ಮನೋವಿಜ್ಞಾನ ಹ್ಯಾ ಕೆಲಸ ಮಾಡುತ್ತೆ ಒಳಗಡೆ ಅದನ್ನು ನಾವು ನಮ್ಮನ್ನು ನೋಡ್ಕೋತಾ ಇದ್ರೆ ಸೆಲ್ಫ್ ರೆಕ್ಟಿಫಿಕೇಶನ್ ಸೆಲ್ಫ್ ರಿಫಾರ್ಮಿಂಗ್ ಅಂತ ಹೇಳ್ತೀನಿ ಆ್ಯಂಡ್ ದ್ಯಾಟ್ ಶುಡ್ ಬಿ ದೇರ್ ಎವ್ರಿ ಡೇ ಎವ್ರಿ ಮೊಮೆಂಟ್ ನಾವು ನಮ್ಮನ್ನು ನೋಡ್ಕೋತಾ ಇರೋದು ಕೆಲಸ ಮಾಡ್ತಾ ಇರುವಾಗ ಚೈತ್ವ ಮಿಮಂ ಧರ್ಮ್ಯಂ ಸಂಗ್ರಾಮಂನ ಕರಿಷ್ಯಸಿ ಈ ಧರ್ಮದಿಂದ ನಿರ್ದಿಷ್ಟವಾಗಿರೋದು ಧರ್ಮ ಹೇಳ್ತಾ ಇದೆ ಈ ಯುದ್ಧ ಮಾಡೋದಕ್ಕೆ ನಿನಗೆ ನೀನು ಮಾಡದೇ ಇದ್ರೆ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವ ಪಾಪಮ ವಾಪ್ಸಿಸಿ ನೀನು ಸ್ವಧರ್ಮ ನಷ್ಟವಾಗುತ್ತೆ ಧರ್ಮ ಅನ್ನೋದು ವ್ಯಾಪಕವಾದ್ದು ಸ್ವಧರ್ಮ ಅಂದ್ರೆ ನನಗೇನು ರೋಲ್ ಸಿಕ್ಕಿದೆಯೋ ನಂದು ಏನು ಭೂಮಿಕೇನು ಅದು ಸ್ವಧರ್ಮ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಮುಂಚೆ ಹೇಳಿದ್ದಾರೆ ಮಾಡದಿದ್ರೆ ಏನಾದರೂ ಸ್ವಧರ್ಮ ನಿಂದು ನಷ್ಟವಾಗುತ್ತೆ ನಿಂದು ಕೀರ್ತಿ ನಷ್ಟವಾಗುತ್ತೆ ಆಮೇಲೆ ನಿನಗೆ ಪಾಪ ಆಗುತ್ತೆ ನಿನ್ನ ಪಾಪ ಕೀಳುವಾಗ ಅಲ್ಲಿ ನೋಡಿ ಹೇಳಿದೆ ಮಗು ಅರ್ಜುನ ಪ್ರೀಡ್ ಮಾಡಿ ಪ್ರೂವ್ ಮಾಡಿದಾನೆ ಅದು ಶ್ಲೋಕದ ನೋಡಿ ಹಾಗೆ ಬಂದು ಸೇರ್ಕೊಳ್ತಿರ್ಲಿ ಅಹೋ ಅಥ ಮಹತ್ ಪಾಪಂ ಕರ್ತು ವ್ಯವಸಿತ ಭಯಂ ಅಂತ ಹೇಳ್ದ ನಾವು ದೊಡ್ಡ ಪಾಪ ಮಾಡೋಕ್ಕೆ ಹೊರಡ್ತಾ ಇದ್ದೀವಿ ಅಂತ ಪ್ರೂವ್ ಮಾಡ್ದೆ ಅದನ್ನು ಇಲ್ಲಿ ಭಗವಂತ ಬಂದು ಪ್ರೂವ್ ಮಾಡಿದರು ಅಥಚೈತ್ವ ಮಂ ಧರ್ಮ್ಯಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವ ಪಾಪ ಮವಾಪ್ಸಿಸಿ ನಿನ್ ಈ ಯುದ್ಧ ಮಾಡದೇ ಇದ್ರೆ ನಿನಗೆ ಪಾಪ ಬರುತ್ತೆ ಯಾಕೆಂದರೆ ನೀನು ಅನ್ಯಾಯ ಅತ್ಯಾಚಾರದ ಮುಂದಗಡೆ ಸರೆಂಡರ್ ಆಗುತ್ತೆ ನಾವು ಅತ್ಯಾಚಾರ ಅನ್ಯಾಯದ ಮುಂದೆ ಸರೆಂಡರ್ ಮಾಡಬಾರ್ದು ನಾವು ಎದುರಿಸಬೇಕು ನಾವು ಅಹಿಂಸೆ ಅಂತ ಹೇಳಿಕೊಂಡು ಅಹಿಂಸೆ ಅಂದರೆ ಏನು ಸತ್ಯದ ಹಿಂಸೆ ಆಗದೇ ಇರುವ ಹಾಗೆ ನೋಡಿಕೊಳ್ಳೋದೆ ಅಹಿಂಸೆ ಅಂತ ಸತ್ಯದ ಹಿಂಸೆ ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದೇ ಅಹಿಂಸೆ ಅಂತ ಸರಿಯಾಗಿ ತಿಳ್ಕೊಳ್ಳಿ ಪೂರ್ತಿ ಮಹಾಭಾರತ ಯುದ್ಧ ಒಂದು ಅಹಿಂಸಕವಾದ ಯುದ್ಧ ಒಂದು ಡ್ರಾಪ್ ರಕ್ತವು ವೇಸ್ಟ್ ಆಗಲಿಲ್ಲ ಅದರಲ್ಲಿ ಎಲ್ಲ ಸತ್ಯವನ್ನು ಪ್ರತಿಷ್ಠೆ ಮಾಡೋಕ್ಕೆ ನ್ಯಾಯವನ್ನು ಪ್ರತಿಷ್ಠೆ ಮಾಡೋಕ್ಕೆ ಅಧಿಕಾರವನ್ನು ಪ್ರತಿಷ್ಠೆ ಮಾಡೋಕ್ಕೆ ಅದಾಗದೇ ಇದ್ದಿದ್ರ ಕತ್ತಲೆಯ ಸಾಮ್ರಾಜ್ಯವಾಗ್ತಾ ಇತ್ತು ಆ ದುರ್ಯೋಧನ ದುರ್ಯ ದುಶಾಸನಾಧಿಕರದ್ದು ಅನ್ಯಾಯ ಅತ್ಯಾಚಾರ ಹೇಗಿತ್ತು ಅಂತ ಹೇಳಿದರೆ ಅವರ ಕರ್ಮಚಾರಿಗಳು ಹೇಗಿದ್ದಿರ್ಬೋದು ಐದು ಸಾವಿರ ವರ್ಷದಿಂದ ನಮ್ಮ ಸಮಾಜ ಎಷ್ಟೇ ಆಕ್ರಮಣ ಆಗಿರಲಿ ಸಮಾಜದಲ್ಲಿ ಒಂದು ಶಾಂತಿ ಇತ್ತು ನಮ್ಮ ನಾರಿ ಸಮಾಜ ಸುರಕ್ಷಿತವಾಗಿ ಬಂದಿದೆ ಇದರವರೆಗೆ ಪವಿತ್ರವಾಗಿ ಬಂದಿದೆ ಹ್ಯಾ ಬಂದಿದೆ ಆ ಮಹಾಭಾರತ ಯುದ್ಧದಿಂದ ಬಂದಿದೆ ಆ ಯುದ್ಧ ಇದ್ದಿಲ್ಲ ಇದ್ರೆ ಸಮಾಜದಲ್ಲಿ ಶಾಂತಿ ಇರ್ತಾಯಿತ್ತಿಲ್ಲ ಐದು ಸಾವಿರ ವರ್ಷದಲ್ಲಿ ನಾವು ಯಾಗಲೂ ಹಾರಿ ಇತ್ತು ಆ ಯುದ್ಧದಿಂದ ನಮ್ಮ ಮಾರಲ್ ವ್ಯಾಲ್ಯೂಸು ನನ್ನ ಸೊಸೈಟಿ ಒಳಗೆಲ್ಲ ಸ್ಟ್ಯಾಂಡ್ ಆಯಿತು ಸತ್ಯ ನ್ಯಾಯ ಅನ್ನೋದು ಇದೆ ಅನ್ನೋದು ಪ್ರೂವ್ ಆಯಿತು ಸತ್ಯಮೇ ವಜಯತೆ ಅಂತ ಎಲ್ಲ ಬರ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಅದು 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 ಇತ್ತು ಅದಕ್ಕೆ ಬೆಂಕಿ ಹಾಕೋಕ್ಕೆ ಪ್ರಯತ್ನ ಪಟ್ಟರು ಅಸತ್ಯಮೇ ವಜಯತೆ ಆಗುತ್ತೆ ಅಂತ ಹೇಳೋಕ್ಕೆ ಶುರು ಮಾಡಿದರು ಇವಾಗ ಅದೇ ತಿರ್ಗಾ ಬಂದಿದೆ ಆಗುತ್ತೆ ಇವಾಗ ತಿರ್ಗ ಒಂದು ತಿರ್ಗಾ ಅಂತ ಸ್ಥಿತಿಗಳೇ ಬಂದು ಉಂಟಾಗ್ತಾ ಇದೆ ತಿರ್ಗಾ ಮಾತ್ರ ಧ್ಯಾನ ಇರಲಿ ಇವಾಗ ಒಂದು ಪ್ರಶ್ನೆ ಒಂದು ಬರೆದು ಕೊಟ್ಟರು ಒಬ್ಬರು ಅದು ಪ್ರಶ್ನೆ ಏನೋ ಒಂದು ಏನು ಅಂತ ಹೇಳಿದರೆ ಯಾವಾಗ ನೋಡಿ ಉಪದೇಶಗಳು ಆ ಉಪದೇಶದ ಪರಿಪಾಲನೆಗಳು ಸಮಯ ಸಾಪೇಕ್ಷವಾಗಿರುತ್ತೆ ಯಾವಾಗಲೂ ಯುವ ವಸ್ತುಗಳು ಯಾವ ಉಪದೇಶ ನಮಗೆ ಬೇಕೋ ಅದು ವಾರ್ಧಕ್ಯದಲ್ಲಿ ಬೇಕಾಗಿರೋದಿಲ್ಲ ನಮಗೆ ವಾರ್ಧಕ್ಯದಲ್ಲಿ ನಮ್ಗೆ ಯಾವ ಉಪದೇಶ ಬೇಕೋ ಅದು ಬೇರೆ ಸಮಯದಲ್ಲಿ ಬೇಕಾಗಿರೋದಿಲ್ಲ ಎಲ್ಲ ಉಪದೇಶಗಳೂ ಟೀಚಿಂಗ್ಸುವೆ ಸಮಯ ಸಾಪೇಕ್ಷ ಅಂತ ಹೇಳ್ತೀವಿ ಇವಾಗ ಪ್ರೈಮರಿ ಸ್ಕೂಲ್ನಲ್ಲಿ ಟೀಚ್ ಮಾಡ್ತಾ ಇರೋ ವಸ್ತು ಯಾ ವಿದ್ಯೆ ಅದು ಕಾಲೇಜಿನಲ್ಲಿ ಇರೋದಿಲ್ಲ ಇರೋದಿಲ್ಲ ಎಲ್ಲ ಸಮಯ ಸಾಪೇಕ್ಷ ಉಪದೇಶಗಳು ಈ ಗೀತೋಪದೇಶವು ಸಮಯ ಸಾಪೇಕ್ಷ ಉಪದೇಶ ಅದು ನಿಜವೇ ಯಾಕೆಂದರೆ ಯಾವಾಗ ಯುದ್ಧ ಶುರುವಾಗ ಬಂತೋ ಆವಾಗ ದುರ್ಯೋಧನ ಹೋಗಿ ಭೀಷ್ಮ ಪಿತಾಮಹರ ಹತ್ರ ಹೋದ ಹೋಗ್ಬಿಟ್ಟು ಏನು ಪಿತಾಮಹರೇ ವಿಜಯ ನಮ್ಮದೇ ಅಲ್ವಾ ಅಂದರೆ ನೀವೇ ನಿಮ್ಮಂಥ ಯೋಧಗಳಿರುವಾಗ ಅಜಯರು ವಿಜಯ ಇನ್ಯಾರಿಗಾಗೋಕ್ಕೆ ಸಾಧ್ಯ ನಮಗೆ ತಾನೇ ವಿಜಯ ಆಗ್ಬೋದು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಮ್ ಅಂತ ಮೊದಲನೇ ಅಧ್ಯಾಯದಲ್ಲಿ ದುರ್ಯೋಧನ ಹೇಳಿದ ಅಂದರೆ ನಿಮ್ಗೆ ಯಾರು ಅಭಿಚಿತವಾಗಿರುವಂಥ ಸೇನೆ ಕೌರವ್ರ ಸೇನೆ ಭೀಷ್ಮ ಪಿತಾಮಹರು ಸರ್ವೋಚ್ಚ ಸೇನಾಪತಿಗಳು ನಂದೇ ತಾನೇ ವಿಜಯವಾಗುತ್ತೆ ಅಂತ ಅಂದರೆ ಅವ್ರ ಕೈಲಿ ಸಮರ್ಥನ ತಗೊಳ್ಳೋಕೆ ಭೀಷ್ಮ ಪಿತಾಮಹರು ಕಾಲದರ್ಶಿಗಳು ಅವ್ರು ಇದ್ದರು ಇವರೆಲ್ಲ ಸಾಯ್ತಾರೆ ನನಗೂ ಶರೀರ ಬಿಡೋ ಟೈಮ್ ಬಂದಿದೆ ಮತ್ತು ಯಾರ ಕಡೆಯಿಂದ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದೀವೋ ಅವ್ರದ್ದು ಸೋಲನ್ನು ಮುಂಚೆಯಿಂದ ಹೇಳೋಕ್ಕೆ ಸಾಧ್ಯವಿಲ್ವಲ್ಲ ಅದು ಧರ್ಮ ಅಲ್ಲವಲ್ಲ ಅದು ಅದಕ್ಕೆ ಸುಳ್ಳು ಹೇಳೋಕ್ಕಾಗೋಲ್ಲ ಭೀಷ್ಮೀತಾಮ ಅವರು ಇನ್ನೇನು ಉತ್ತರ ಕೊಡೋಣ ಯಥೋ ಧರ್ಮಸ್ತೋ ಜಯ ಅಂತ ಹೇಳಿಬಿಟ್ರು ಎಲ್ಲಿ ಧರ್ಮ ಇರುತ್ತಪ್ಪ ಅಲ್ಲಿ ಜಯವಾಗುತ್ತೆ ಅಂತ ಹೇಳಿಬಿಟ್ರು ಈ ಕಡೆ ಯುಧಿಷ್ಠಿರ್ ಮಹಾರಾಜರು ಅಂತ ಕೇಳಿದರು ಎಲ್ಲ ಇಲ್ಲಿ ತುಂಬ ಶೇಕಿ ವ್ಯವಸ್ಥೆ ಆಗಿತ್ತು ತುಂಬ ತುಂಬ ಉತ್ಸಾಹದಲ್ಲಿತ್ತಿಲ್ಲ ತುಂಬ ಶೇಕಿಂಗ್ ಆಗಿತ್ತು ಅದು ಕೃಷ್ಣ ಪರಮಾತ್ಮನೇ ಅವಾಗ ಅಲ್ಲಿ ಕೇಳಿದಾಗ ಯುಧಿಷ್ಠಿರ ಹತ್ರ ವಿಜಯ ಯಥೋ ಕೃಷ್ಣ ಸ್ತಥೋ ಜಯ ಅಂತ ಇವತ್ತು ಮಾಡಿದ ಪ್ರಶ್ನೆದು ಅದೇ ಮೂಲ ಉತ್ತರ ಏನು ಅಂದರೆ ಭಗವಂತ ಜೊತೆಯಿದ್ರೇ ಎಲ್ಲ ಬಲಗಳು ನಮ್ಮಲ್ಲಿರೋದು ಭಗವಂತ ಇಲ್ಲದೇ ಇದ್ದರೆ ಆ ಬಲಗಳಿರೋದಿಲ್ಲ ನಮ್ಮ ಜೊತೆಲಿ ಅದು ನಿಜವಾದ ಮಾತು ಕೃಷ್ಣ ಯಾವ ಕಡೆಗಿದ್ದಾರೆ ಯಾವ ಕಡೆಗೆ ಧರ್ಮ ಇದೆಯೋ ಆ ಕಡೆ ಕೃಷ್ಣ ಇದ್ದಾರೆ ಯಾವ ಕಡೆ ಕೃಷ್ಣ ಇದ್ದಾರೋ ಆ ಕಡೆ ಧರ್ಮ ಇದೆ ಅಂತ ಆಯಿತು ಈ ಯುದ್ಧದ ಪರಿಣಾಮದಿಂದ ಅದೇ ಪ್ರೂವ್ ಆಯಿತು ಈ ಪ್ರಕಾರವಾಗಿ ಈ ಧರ್ಮಯುದ್ಧದಿಂದ ನೀن પારಹಿಸದೇ ಇದ್ದರೆ ನೀن ಪಾಪಕೀಡಾಗ್ತಿಯಪ್ಪ ಯದ್ರುಛಯಾ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಾ ಕ್ಷತ್ರಿಯಾ ಪಾರ್ಥರ ಭಂತೆ ಯುಧಮಿದ್ರಶಂ ಅಥ ಚೈತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಶ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಂ ಅವಾಪ್ಸೆಸಿ ನಾ ಈ ಕ್ರಮದ ನಾಲ್ಕ ದಿವಸದಲ್ಲಿ ಇಲ್ಲಿ ಈ ಶ್ಲೋಕಕ್ಕೆ ಬಂದು ನಿಲ್ಲಿಸ್ತಾ ಇದ್ದೀನಿ ಇದಕ್ಕೆ ಮುಂದಿನ ಮುಂದಿನ ಕ್ರಮ ಬಂದಾಗ ಒಂದು ಐದು ನಿಮಿಷ ಇನ್ನೂ ಕೂತ್ಕೊಳ್ಳಿ ಸ್ವಲ್ಪ ಕೊನೆಯದು ನಮ್ಮ ಸ್ತುತಿ ಕೊನೆ ಇರೋದು ಅದು ಮಾಡಿಸ್ಬಿಟ್ಟು ಮುಂದಿನ ಕ್ರಮಕ್ಕೆ ಬಂದಾಗ ಯಾವಾಗ ನಮ್ಮ ಈ ವೇದಿಕೆಯ ಸಂಸ್ಥೆಯ ಕಾರ್ಯದರ್ಶಿಗಳು ಕಾರ್ಯಕಾರಿ ಕಾರ್ಯದರ್ಶಿಗಳು ರಾಮು ಅವರು ನಮ್ಮ ನಾಗರಾಜ್ ಶರ್ಮ ಅವರು ಇವರು ಸೂತ್ರಧಾರರಾದರು ಇಲ್ಲಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಒಂದು ಕೃತಜ್ಞತೆ ಜ್ಞಾಪಿಸ್ತೀನಿ ಅವರಿಗೆ ಹೃತ್ಪೂರ್ವಕವಾದ ಒಂದು ಕೃತಜ್ಞತೆ ನನಗೊಂದು ನಿಮ್ಮ ಜೊತೆಯಲ್ಲಿ ನನ್ನ ಅಧ್ಯಯನ ಅನುಭವವನ್ನು ಶೇರ್ ಮಾಡೋ ಒಂದು ಅವಸರ ನನಗೆ ಕೊಟ್ಟಿದ್ದಕ್ಕಾಗಿ ಆಮೇಲೆ ನಮ್ಮ ಮಾಲಾ ಅವರು ಅವರಕ್ಕ ಅವರು ಜಯಮಾಲ ಅವರು ಅವ್ರಿಗೆ ಸೇವೆ ನಡೆಸ್ತಾ ಇದ್ದಾರೆ ಅವ್ರಿಗೆ ನಮ್ಮ ಕೃಷ್ಣಮೂರ್ತಿಗಳು ಅವ್ರಿಗೆ ಬೇಕೇ ಈ ಸಂಸ್ಥೆಗಳಿಗೆ ಎಷ್ಟು ಜನ ಕಾರ್ಯ ಮಾಡ್ತಾ ಇದ್ದಾರೋ ನೋಡಿ ಸೇವೆ ಅನ್ನೋದು ತುಂಬ ಕಷ್ಟಕರವಾದ ಕೆಲಸ ಸೇವೆ ಅಂದರೆ ಅದಕ್ಕೆ ತುಂಬ ಸಮರ್ಪಣೆ ಆದ್ರೇ ಸೇವೆ ಆಗ್ಬೋದು ಶ್ರದ್ಧೆ ಇದ್ರೇ ಸೇವೆ ಆಗ್ಬೋದು ಮೂರು ಶ್ರದ್ಧೆಗಳಿದೆ ಶ್ರದ್ಧಾ ಪ್ರೇಮ ಸ್ನೇಹ ದೊಡ್ಡವ್ರ ಕೈ ಪ್ರೀತಿ ಆದರೆ ಅದು ಶ್ರದ್ಧೆ ಅಂತ ಹೇಳ್ತೀನಿ ದೊಡ್ಡೋರ್ ಮೇಲೆ ಪ್ರೀತಿ ಆಗಿಬಿಟ್ರೆ ಅದು ಶ್ರದ್ಧೆ ಅಂತ ಹೇಳೋದು ಸಮವಯಸ್ಕ ಮೇಲೆ ಪ್ರೀತಿ ಪ್ರೇಮ ಅಂತ ಹೇಳ್ತೀವಿ ಚಿಕ್ಕವ್ರ ಮೇಲೆ ಪ್ರೀತಿ ಸ್ನೇಹ ಅಂತ ಹೇಳ್ತೀವಿ ಇದು ಮೂರಕ್ಕೂ ಪರಿಣಾಮಗಳಿಂದ ಇದು ಇದೆಲ್ಲ ನಿರಾಕಾರ ಶ್ರದ್ಧೆನೂ ನಿರಾಕಾರ ಪ್ರೇಮವೂ ನಿರಾಕಾರ ಸ್ನೇಹವೂ ನಿರಾಕಾರ ಇದು ಒಂದೇ ತತ್ವ ಮೂರು ಬ್ರಾಂಚಿನಲ್ಲಿ ಹೋಗಿದೆ ಅದೇನಾಗುತ್ತೆ ಇದೆಲ್ಲ ನಿರಾಕಾರ ಸಾಕಾರ ಯಾಕೆ ತಿಳ್ಕೊಳ್ಳೋದು ಎಷ್ಟು ಶ್ರದ್ಧೆ ಇದೆ ಅಂತ ಹ್ಯಾಕೆ ತಿಳ್ಕೊಳ್ಳೋದು ನಾವು ಸೇವೆಯಿಂದ ತಿಳ್ಕೊಳ್ಳೋದು ತಾಯಿ ತಂದೆಯ ಮೇಲೆ ತುಂಬ ಶ್ರದ್ಧೆ ಇದೆ ಹೇಗಪ್ಪ ಅಂತ ಕಂಡು ಹಿಡಿಯೋದು ಆ ಸೇವೆಯಿಂದ ಕಂಡುಬರುತ್ತೆ ಅದೇ ಥರ್ಮಾಮೀಟರು ನಾವು ಹ್ಯಾಕೆ ಸೇವೆ ಮಾಡ್ತಾಯಿದ್ದೀವಿ ಅವರ ಅವಶ್ಯಕತೆಗಳನ್ನ ಎಷ್ಟು ಗಮನ ಕೊಟ್ಟು ನೋಡ್ತಾ ಇದ್ದೀವಿ ಔಷಧಿ ಇದೆಯೋ ಇಲ್ವೋ ಕಾಫಿ ಸಿಕ್ತೋ ಇಲ್ವೋ ಊಟ ಮಾಡಿದ್ರೋ ಇಲ್ವೋ ಇವಾಗ ಯಾರನ್ನು ಯಾರು ನೋಡೋ ಪ್ರಶ್ನೆಯೇ ಇಲ್ಲವಲ್ಲ ಎಲ್ಲ ತಾವು ತಾವೇ ತಿನ್ಕೋಬೇಕು ತಾವು ತಾವೇ ತೊಗೋಬೇಕು ನಮ್ಮ ದೇಶದಲ್ಲಿ ಯಾರು ಎಲ್ಲ ಇನ್ನೊಬ್ರನ್ನ ಧ್ಯಾನ ಕೊಡ್ತಾಯಿದ್ರು ಇವಾಗ ಯಾರಿಗೂ ಯಾರು ನಮ್ಮ ನಮ್ಮನ್ನು ಧ್ಯಾನ ಅವು ಹಸುದೇವ್ರು ತಿನ್ಕೋತಾರೆ ಮನೇಲಿ ಯಾರು ಗೃಹಿಣಿನ ಕೇಳಿ ಎಲ್ಲರಿಗೂ ಬಡಿಸಿ ಒಳಗೆ ಊಟ ಮಾಡಿದ್ದೆ ಇದು ಅಂತ ಕೇಳೋರೇ ಇಲ್ಲ ಅವನ ಪರಿವಾರದಲ್ಲಿ ನಾನು ಇಳ್ಕೊಂಡಿದ್ದೆ ಅವ್ರಿಗೆ ನಾಲ್ಕು ಜನ ಗಂಡು ಮಕ್ಕಳು ಮನೇಲಿ ನಾಲ್ಕು ಜನ ಸೊಸೆಯರು ದೊಡ್ಡ ಅಧಿಕಾರಿಗಳು ಚಿಕ್ಕದಾಗ ಒಂದು ಅನೇಕ ದೊಡ್ಡ ಉದಾಹರಣೆ ಹೇಗಿದೆ ನಮ್ಮ ಸ್ಥಿತಿ ಇವತ್ತು ಅಂತ ಆ ಅವರು ದೊಡ್ಡ ಆಫೀಸರ್ ಆಗಿ ರಿಟೈರ್ ಆಗಿದ್ದವರು ಸರ್ಕಾರದಿಂದ ಒಂದು ದಿವಸ ರಾತ್ರಿ ಅವ್ರ ಮನೆಯಲ್ಲಿ ನಾನು ಇಳ್ಕೊಂಡಿದ್ದೀನಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಒಬ್ಬ ಮಗ ನನ್ನ ಎಬ್ಬಸ್ದ ಏನಪ್ಪ ನೋಡಿ ಅಮ್ಮ ತುಂಬ ಇದ್ದಾರೆ ಅದು ಯಾಕೆ ಅಡ್ತ ಇದ್ದಾರೋ ಇಲ್ಲ ಏನು ಹೇಳ್ತಾ ಇಲ್ಲ ಅವರು ಅಳ್ತಾ ಇದ್ದಾರೆ ಅಂತ ನಾನು ಗೌಡಿ ಹೋದೆ ಅವರು ಗಂಡನು ಪಕ್ಕದಲ್ಲೇ ಕೂತಿದ್ದಾರೆ ಅಳ್ತಾ ಇದ್ದಾರೆ ಕೇಳಿದರೆ ಯಾರು ಏನೂ ಹೇಳ್ತಾ ಇಲ್ಲ ಎಲ್ಲ ಸೊಸೆಯರು ಎಲ್ಲ ಬಂದುಬಿಟ್ರು ಇಲ್ಲ ಮನೆಯೆಲ್ಲ ಜಾಗರಣೆ ಆಗಿ ಹೋಗಿದೆ ನಾನು ಎಲ್ಲರನ್ನು ಆಚೆ ಕಳಿಸಿದೆ ಕಳಿಸ್ಬಿಟ್ಟು ಅವರು ಯಜಮಾನರು ನಾನು ಸ್ವಲ್ಪ ಬೆನ್ನನ್ನೆಲ್ಲ ನೀವು ಬಿಟ್ಟು ಏನಮ್ಮ ಏನಾಯ್ತು ಹೇಳಿ ನೋಡಿ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಇವಾಗ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ನಾನು ಇದ್ರವರೆಗೆ ಒಂದು ಟೀ ಕಾಫಿ ಕೊಡೋದಿಲ್ಲ ಒಂದು ಊಟ ಮಾಡಿಲ್ಲ ಮಾತ್ರ ಇಷ್ಟು ಜನ ಗಂಡು ಮಕ್ಕಳಿದ್ದಾರೆ ನನ್ನ ಗಂಡನೂ ಕೂತಿದ್ದಾನೆ ನಾನು ಎಲ್ಲರದ್ದು ಖ್ಯಾಲ್ ಮಾಡಬೇಕಾಗಿದೆ ಒಬ್ಬರು ಕೇಳೋರಿಲ್ಲ ಇದು ಎಂಥ ಪೀಡೆ ತಿಳ್ಕೊಳ್ಳಿ ನೀವು ನಾವು ಕೇಳ್ತಾ ಇದ್ದೀವ ಮನೇಲಿ ತಿಂದ್ರ ಇಲ್ವಾ ಅಂತ ಕೇಳೋರೆ ದೊಡ್ಡ ಅಪರಾಧವಾಗಿ ಹೋಗಿದೆ ಇವಾಗ ಯಾಕೆ ಹಾಕಿ ಕೇಳ್ತಾ ಇರ್ತೀರಿ ನೀವು ನಮಗೇನಾಗಿದೆ ನಮ್ಮನ್ನು ಸ್ವಭಾವದಲ್ಲಿ ನಾವು ನಮ್ಮ ತಿನ್ನೋದು ನಮ್ಮ ಜ್ಞಾನ ಇರೋದಿಲ್ಲ ಇನ್ನೊಬ್ರು ತಿಂದರೂ ಇರುವ ಅದ್ರ ಮೇಲೆ ಜ್ಞಾನ ತ್ಯಾಗ ಅಂದರೆ ಏನು ಇನ್ನೊಬ್ರನ್ನ ಧ್ಯಾನ ಇಟ್ಕೊಳ್ಳೋದೇ ತ್ಯಾಗ ಇನ್ನೊಬ್ರಿಗೋಸ್ಕರ ಜೀವಿಸೋದೇ ತ್ಯಾಗ ಅದು ಪ್ರೇಮದಿಂದ ಬರೋದು ಶ್ರದ್ಧೆಯಿಂದ ಸೇವೆ ಬರುತ್ತೆ ಪ್ರೇಮದಿಂದ ತ್ಯಾಗ ಬರುತ್ತೆ ಸ್ನೇಹದಿಂದ ಕ್ಷಮೆ ಬರುತ್ತೆ ಯಾರ ಮೇಲೆ ಸ್ನೇಹ ಇರುತ್ತೋ ಅವ್ರನ್ನ ಕ್ಷಮೆ ಮಾಡ್ತೀವಿ ನಾವು ಯಾರ ಜೊತೇಲಿ ಪ್ರೇಮ ಮಾಡ್ತೀವೋ ಅವ್ರ ಜೊತೆ ತ್ಯಾಗ ಮಾಡ್ತೀವಿ ಯಾರ ಮೇಲೆ ಶ್ರದ್ಧೆ ಇರುತ್ತೋ ಅವ್ರ ಸೇವೆ ಮಾಡ್ತೀನಿ ಇದನ್ನು ನಾವು ಅಳವಡಿಸ್ಕೋಬೇಕು ಜೀವನದಲ್ಲಿ ಶ್ರದ್ಧೆ ಯಾರ ಮನೆ ತಾಯಿ ತಂದೆಯರ್ದ್ದು ಯಾರ ಆಶೀರ್ವಾದ ಸಿಕ್ಬಿಡ್ತೋ ಅವ್ರ ಜೀವನದಲ್ಲಿ ಎಲ್ಲೂ ಸೋಲು ಆಗಿಲ್ಲ ತಾಯಿ ತಂದೆಯವ್ರಿಗೆ ಮನಸ್ಸಿಗೆ ಕಷ್ಟ ಕೊಟ್ಬಿಟ್ರೆ ನಿಮ್ಗೆ ಯಾವುದು ಮೇಲ್ಗಡೆ ಎಲ್ಲೂ ಹೋಗೋಕ್ಕೆ ಎಷ್ಟೇ ದೊಡ್ಡ ಸದ್ಗುರು ಹೋಗೋ ಉಪದೇಶ ತಗೊಳ್ಳಿ ಎಲ್ಲೂ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯವಿಲ್ಲ ಎಲ್ಲ ಗೇಟ್ ಬಂದಾಗಿ ಹೋಗುತ್ತೆ ಎಲ್ಲಿ ಹೋಗಿ ಯಾವ ಆಶ್ರಮಕ್ಕೆ ಹೋಗ್ಬೇಡಿ ಎಲ್ಲೂ ಏನೂ ಸಿಕ್ಕೋರು ನಾವು ಇಲ್ಲಿ ಸರಿಯಾಗಿ ಇಟ್ಕೋಬೇಕು ಆಮೇಲೆ ಮೇಲಕ್ಕೆ ಹೋಗಕ್ಕೆ ಸಾಧ್ಯ ಅಂತ ಗೀತೆ ಹೇಳೋದು ನಾನು ಎಲ್ಲ ತಮ್ಮ ವಿದ್ವಾಂಸಿಗ್ ಸೇರಿರೋ ಎಲ್ಲರೂ ತುಂಬಾ ಸಾಧಕರು ಒಳ್ಳೆ ಸಾಧನೆ ಮಾಡಿರೋರು ಶಿಷ್ಯರು ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವವಾಗಿ ಕೃತಜ್ಞತೆ ಜ್ಞಾಪಿಸ್ತೀನಿ ನಿಮ್ಮ ಭಕ್ತಿ ಹೆಚ್ಚಾಗಲಿ ಮನಸ್ಸಿಗೆ ಶಾಂತಿ ಸಿಕ್ಕಲಿ ಮಕ್ಕಳೆಲ್ಲ ಆಜ್ಞಾಕಾರಿಯಾಗಿ ನಿಮ್ಮನ್ನು ನೋಡ್ಕೊಳ್ಳೋ ಹಾಗಾಗಲಿ ನಮ್ಮ ಎಲ್ಲದಕ್ಕಿಂತ ವೃದ್ಧವಾದ ಸ್ವಸ್ಥವಾಗಿರಲಿ ಅದೇ ನಾನು ಪ್ರಾರ್ಥನೆ ಮಾಡೋದು ನೀವೆಲ್ಲ ಸ್ವಸ್ಥವಾಗಿರಿ ಭಗವಂತನ ಚರಣದಲ್ಲಿ ನಿಮ್ಮ ಭಕ್ತಿ ಹೆಚ್ಚಾಗಲಿ ಈ ಕೋರಿಕೆ ಮಾಡ್ತಾ ನನ್ನ ಈ ದಿವಸದ್ದು ತಿರ್ಗಾ ನೋಡೋವರಿಗೆ ಹಾಂ ನಮ್ಮ ನೋಡಿ ಈ ದೇವತಾ ಅವರು ನಾಗರಾಜ್ ದೇವತಾ ನಾಗರಾಜ್ ಅವರು ಅವ್ರ ಧರ್ಮಪತ್ನಿಯವರು ಇರ ಪೂರ್ತಿ ಪರಿವಾರವೇ ಇಷ್ಟು ಸ್ವಾಗತ ಇದಕ್ಕೆ ನಾನೇನು ಪಾತ್ರನಲ್ಲ ಅವ್ರದ್ದು ಭಾವನೆ ಅದನ್ನು ನಾನು ಆಧಾರ ಮಾಡ್ತೀನಿ ಅವರು ಸ್ವಸ್ಥವಾಗಿರಲಿ ಹೀಗೆ ದಾನದಿಂದಲೇ ಧರ್ಮ ಹೆಚ್ಚ ನೋಡಿ ಕಲಿಯುಗದಲ್ಲಿ ದಾನದಿಂದ ತುಂಬ ಧರ್ಮ ಹ್ಯಾ ಗಳಿಸೋದು ನಾಲ್ಕು ಕಾಲಿದೆ ಧರ್ಮಕ್ಕೆ ಕಲಿಯುಗದಲ್ಲಿ ಒಂದೇ ಕಾಲ ಮೇಲೆ ಧರ್ಮ ನಿಂತಿರೋದು ಅದು ದಾನ ಅನ್ನೋದು ದಾನ ಇರಿ ಒಂದಷ್ಟು ಆ ದಾನದಿಂದ ಪರಿವಾರ ಸುರಕ್ಷಿತವಾಗಿರುತ್ತೆ ಆರೋಗ್ಯ ಸರಿಯಾಗಿರುತ್ತೆ ಬೇರೆ ಯಾವುದು ಬೇಡ ಅನುಷ್ಠಾನಗಳು ಬರೀ ದಾನ ಮಾಡಿ ಸೊ ದಾನವೀರರು ದೇವತಾ ನಾಗರಾಜ್ ಅವರು ಇವ್ರ ಪೂರ್ತಿ ಪರಿವಾರ ಅವ್ರಿಗೆ ನಾನು ಭಗವಂತನ ಕೈಲಿ ಪ್ರಾರ್ಥನೆ ಮಾಡ್ತೀನಿ ಅವ್ರು ಹೀಗೆ ಸ್ವಸ್ಥವಾಗಿರಲಿ ಸತ್ಸಂಗಕ್ಕೆ ಬರ್ತಾ ಇರಲಿ ಹೀಗೆ ದಾನ ಮಾಡ್ತಾ ಇರಲಿ ಅಂತ ಕೇಳಿಬಿಟ್ಟು नान हृत्पूर्वक कृतज्ञते ज्ञापस्ती नमस्कार पूर्णमद पूर्णमीदर्णा पूर्ण मुदचते पूर्ण से पूर्णमादय अवशिष्यते ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यम् ब्रह्मकर्मसमाधिना ओम शांति है शांति शांति